ಹಲೋ ಸೀದ ಹೋಗ್ತಾ ಇದ್ದ ನೋಡೋ ನೇಪಾಳಿ ಅದನ್ನ ಒಂದು ದಿನ ನೆಟ್ಟಿ ಕೆಲಸ ಶುರು ಮಾಡಲ್ವಲ್ಲೋ. ನಮಸ್ಕಾರ, ಫಾರ್ಚೂನ್ ಸನ್ಫ್ಲವರ್ ಆಯಿಲ್ ಸ್ವ ಮುರುಳಿ ಮಿಲಿಟ್ರಿ ಹೋಟೆಲ್ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಏನ್ರಿ ಮುರುಳಿ, ಏನ್ ವಿಶೇಷ, ಯಾರು ಬರ್ತಾ ಇದಾರೆ, ಏನು ಬಿರಿಯಾನಿ ಸೀದೋಯ್ತು ಅಂತ ಇದ್ದೀರಾ? ಅದು ಮಾಮೂಲಿ ಮಿಲಿಟ್ರಿ ಹೋಟೆಲ್ನಲ್ಲಿ ಸೀತಾ ಇರುತ್ತೆ, ತಿರುಗಿಸ್ತಾ ಇರ್ತೀವಿ, ಸ್ವಲ್ಪ ನೀರು ಹಾಕ್ತಾ ಇರ್ತೀವಿ. ಆದರೆ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ, ನ್ಯೂ ಪ್ರಶಾಂತ್ ಹೋಟ್ಲಿಂದ ಬರ್ತಾ ಇದ್ದಾರೆ. ಅದ್ಭುತವಾಗಿರುವಂಥ ಒಂದು ಅಡುಗೆ ಮಾಡಿ ತೋರಿಸೋಕ್ಕೋಸ್ಕರ ರೆಡಿಯಾಗಿ ನಿಂತಿದ್ದಾರೆ. ನಮ್ಮ ನ್ಯೂ ಪ್ರಶಾಂತ್ ಹೋಟೆಲ್ ನಾಟ್ ಸ್ಟೈಲ್ ಫ್ಯಾಮಿಲಿ ರೆಸ್ಟೋರೆಂಟಿಂದ ಕುಮಾರ್ ಅವರು ರೆಡಿಯಾಗಿ ನಿಂತಿದ್ದಾರೆ. ಕುಮಾರ್ ಬನ್ರಿ. ನಮಸ್ಕಾರ ಕುಮಾರ್. ನಮಸ್ಕಾರ ಸರ್. ಏನ್ ಮಾಡ್ತಾ ಇದ್ರ ಕುಮಾರ್ ಇವತ್ತು? ಇವತ್ತು ಫಿಶ್ ಕಬಾಬ್ ಮಾಡ್ತಾ ಇದ್ದೀನಿ ಸರ್. ಫಿಶ್ ಕಬಾಬ್ ಫಟಾಫಟ ಆಗ್ಬಿಡ್ತಾ? ಹೌದು ಸರ್. ರುಚಿಯಾಗಿರುತ್ತಾ? ಹೌದು. ಮಕ್ಕಳೆಲ್ಲ ತಿನ್ಬೋದಾ? ಹೌದು ಸರ್. ಖುಷಿಯಾಗಿ ತಿಂತಾರೆ. ಖಾರ ಇರಲ್ಲ? ಖಾರ ಇರಲ್ಲ. ಶುರು ಮಾಡೋಣ. ಶುರು ಮಾಡೋಣ ಸರ್. ಫಿಶ್ ಕಬಾಬ್ ಮಾಡಕ್ಕೆ ಏನೇನು ತಿಂದ್ರೆ ಹೇಳಿ? ಫಿಶ್ ಕಬಾಬ್ ಬೇಕಾಗಿರುವ ಸಾಮಗ್ರಿಗಳು ಮೀನು, ಮೊಟ್ಟೆ, ಕಾರ್ನ್ಫ್ಲೋರ್, ವಿನೆಗರ್, ಶುಂಠಿ ಪೇಸ್ಟ್, ಬೆಳ್ಳುಳ್ಳಿ ಪೇಸ್ಟ್, ಕಲರ್, ಸಾಸಿವೆ ಎಣ್ಣೆ, ಹಚ್ಚೆ ಖಾರದ ಪುಡಿ, ಚಿಕನ್ ಮಸಾಲ, ಚಾಟ್ ಮಸಾಲ, ಕರಿಬೇವು, ಉಪ್ಪು, ಎಣ್ಣೆ. ಓ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಉಪಯೋಗಿಸ್ತಾ ಇದೀವಿ ಫಾರ್ಚೂನ್ ಸನ್ಫ್ಲವರ್ ಆಯಿಲ್. ಏ, ಫಾರ್ಚೂನ್ ಸನ್ಫ್ಲವರ್ ಆಯಿಲ್ ಇದೆ ತೊಗೊಂಬರಲ್ಲಿ. ಆ ಕ್ಯಾನೇ ತರಬಾರ್ದು, ಅಷ್ಟೊಂದು ಕ್ಯಾನ್ ಇಟ್ಟಿದೀವಿ ಅಲ್ಲಿ. ತುಂಬಿಸಿದೇನೋ ಇದನ್ನ? ತುಂಬಿಸಿನೋಣ. ನೀರಿನ ಬಾಟ್ಲ ಕಡೆ ಇಡು. ಫಾರ್ಚೂನ್ ಸನ್ಫ್ಲವರ್ ಅರ್ಪಿಸುವ ಮುರುಳಿ ಮಿಲಿಟ್ರಿ ಹೋಟೆಲ್ ಕಾರ್ಯಕ್ರಮದಲ್ಲಿ ಒಳ್ಳೆ ಒಂದು ಫಿಶ್ ಕಬಾಬ್ ಮಾಡೋಕ್ಕೋಸ್ಕರ ನ್ಯೂ ಪ್ರಶಾಂತ್ ಹೋಟೆಲ್ ನಾಟಿ ಸ್ಟೈಲ್ ಫ್ಯಾಮಿಲಿ ರೆಸ್ಟೋರೆಂಟ್ ಇಂದ ಬಂದಿದ್ದಾರೆ ಕುಮಾರ್ ಅವರು. ಶುರು ಮಾಡೋಣ. ಏನ್ ಕೊಡ್ಲಿ ಫಸ್ಟ್ ನಿಮ್ಗೆ? ಫಸ್ಟ್ ಒಂದು ಪರಾತ ಕೊಡಿ ಸರ್. ಏನು ಪರಾತ ಬೇಕಾ? ಇದು ಯಾವ ಭಾಷೆ ಏನ್ರಿ ಪರಾತ ಅನ್ನೋದು ಕುಮಾರ್? ನನಗೂ ಕೆಲವೆಲ್ಲ ಭಾಷೆಗಳೇ ಗೊತ್ತಾಗಲ್ಲ ರೀ ನನಗೆ, ಅದೇನು ನೀವು ಮಾತಾಡ್ತೀರಾ ಅಂತ ನೋಡ್ರಿ. ಫಿಶ್ ಕಬಾಬು ತುಂಬ ಈಸಿ. ಫಸ್ಟು ಫಿಶನ್ನ ತೊಗೊಂಡ ತಕ್ಷಣ ಆ ಮುಳ್ಳುಗಳೆಲ್ಲ ತೆಗೆದು ಕ್ಲೀನ್ ಮಾಡಿ ರೆಡಿ ಮಾಡಿ ಅದನ್ನು ಬೋನ್ಲೆಸ್ ಮಾಡ್ಕೊಳ್ಳೋದೇ ಇಂಪಾರ್ಟೆಂಟ್. ಹೌದು. ಎಸ್ ಸರ್. ಫಸ್ಟು ಬೆಳ್ಳುಳ್ಳಿ ಹಾಕ್ತಾ ಇದ್ದೀರಿ? ಫಸ್ಟು ಬೆಳ್ಳುಳ್ಳಿ, ಆಮೇಲೆ ಶುಂಠಿ, ಆಮೇಲೆ ಒಂದು ಸ್ಪೂನ್. ಬೆಳ್ಳುಳ್ಳಿಯ ಪ್ರಮಾಣ ಜಾಸ್ತಿ ಇರಬೇಕು, ಶುಂಠಿಯ ಪ್ರಮಾಣ ಕಡಿಮೆ ಇರಬೇಕು. ಮೊಟ್ಟೆ ಒಂದು ಹಾಕಿ ಸರ್. ಓಹೋ, ಒಂದು ಮೊಟ್ಟೆ, ಆಮೇಲೆ ಚಿಲ್ಲಿ ಪೌಡರ್. ಚಿಲ್ಲಿ ಪೌಡರ್ ಒಂದೂವರೆ ಸ್ಪೂನ್. ಎಷ್ಟಿದೆ ಫಿಶ್? ಎಷ್ಟಿದ್ದೀರಾ? ಒಂದು ಕೆ ಜಿ ಇದೆ ಸರ್. ಒಂದು ಕೆ ಜಿ ಫಿಶಾ? ರುಚಿಗೆ ತಕ್ಕಂತ ಉಪ್ಪು. ಜೋರಾಗಿ ಜೋರಾಗಿ. ರುಚಿಗೆ ತಕ್ಕ ಉಪ್ಪು. ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಅಚ್ಚಕಾರದ ಪುಡಿ, ವಿನಿಗರ್, ಸೋಯಾ ಸಾಸ್ ಎಲ್ಲ ಹಾಕ್ತೀರಾ? ಸೋಯಾ ಇಲ್ಲ. ಸೋಯಾ ಏನಿಲ್ವಾ? ಯಾವುದು? ಸಲಾಡ್ ಆಯಿಲ್. ಸಲಾಡ್ ಆಯಿಲ್? ಮಿಸ್ಸೋಡ್ ಆಯಿಲ್ ಅಂತಾರಲ್ಲ ಅದು. ಮಿಸ್ಸೋಡ್ ಆಯಿಲ್? ಲೇ, ಏನಾಯಿಲ್ ಇದು ತಳಪ? ಇಲ್ಲ ಇಲ್ಲ. ಏನಾಯಿಲ್? ಸಲಾಡ್ ಆಯಿಲ್ ಸರ್. ಮಸ್ಟರ್ಡ್ ಆಯಿಲ್, ಸಾಸಿವೆಯ ಎಣ್ಣೆ. ಸಾಸಿವೆ ಎಣ್ಣೆನ ಹಾಕಿ ಮಾಡಿದ್ರೆ ಮಜಾ. ಸಾಸಿವೆ ಎಣ್ಣೆನ ಸ್ವಲ್ಪ ಹಾಕೊಂಡಿದ್ದಾರೆ. ಮಸ್ಟರ್ಡ್ ಆಯಿಲ್ ಹಾಕಿದ್ದಾರೆ ಅದಕ್ಕೆ ಒಂದೇ ಒಂದು ಸ್ಪೂನು ಮಸ್ಟರ್ಡ್ ಆಯಿಲು. ನಂತರ ಕಾರ್ನ್ಫ್ಲವರ್ ಹಾಕಿ ಸರ್. ಕಾರ್ನ್ಫ್ಲವರು, ಮೊಟ್ಟೆ, ಅಚ್ಚಕಾರದ ಪುಡಿ, ಅದಕ್ಕೆ ಮಸ್ಟರ್ಡ್ ಆಯಿಲು, ಒಂದು ಪೂರ್ತಿಯಾದಂಥ ಮೊಟ್ಟೆ, ಜಾಸ್ತಿ ಸ್ವಲ್ಪ ಬೆಳ್ಳುಳ್ಳಿ ಪೇಸ್ಟು, ಅದಕ್ಕಿಂತ ಸ್ವಲ್ಪ ಕಡಿಮೆ ಶುಂಠಿಯ ಪೇಸ್ಟು, ಸ್ವಲ್ಪ ವಿನೆಗರ್, ಒಂದೂವರೆ ಸ್ಪೂನ್ ಅಷ್ಟು ವಿನೆಗರ್ ಹಾಕಿ 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 ಹಾಕಿ. ಓಹೋ, ಫಸ್ಟು ತಯಾರು ಮಾಡ್ಕೊಳ್ತಾ ಇದ್ದೀರಾ? ಸ್ವಲ್ಪ ಕಲರ್ 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 ಇರಬೇಕು ಹೋಟ್ಲು ಬಿಸ್ನೆಸ್ಸಲ್ಲಿ. ಕಲರ್ ಇಲ್ಲಾಂದರೆ ಜನ ಬರಲ್ಲ ಸಾರ್. ಸ್ವಲ್ಪ ಕಲರ್ ಬೇಕು ಸಾರ್. ತಿನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ, ಆದರೂ ಮಜಾನೇ ಬೇರೆ ಆ ಫಿಶ್ ಕಬಾಬ್ ಯಾವಾಗಲೂ. ಚಿಕನ್ ಕಬಾಬ್ಗಿಂತ ಚೆನ್ನಾಗಿರೋದು ಈ ಫಿಶ್ ಕಬಾಬೇನೆ. ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗುತ್ತೆ, ಅದ್ರ ಮೇಲೆ ಮೊಟ್ಟೆ ಕೋಟಿಂಗು ಸ್ವಲ್ಪ ಒಂಥರ ಮೆತ್ತಗೆ ತುಂಬಿಕೊಂಡಿರುತ್ತೆ, ಬಾಯಿಲ್ ಹಾಕ್ಕೊಂಡ್ರೆ ಕರ್ಗೋಗೋದೇ ಗೊತ್ತಾಗಲ್ಲ. ಅದು ನ್ಯೂ ಪ್ರಶಾಂತ್ ಹೋಟ್ಲಲ್ಲಿ ಏನಾದರೂ ನೀವು ಆ ಫಿಶ್ ಕಬಾಬ್ನ ತಿನ್ಬಿಟ್ರೆ ಫ್ಯಾಮಿಲಿ ಜೊತೆ ಕುತ್ಕೊಂಡು ತಿನ್ಬೇಕ್ರಿ, ಅದ್ರ ಮಜಾ ನೋಡ್ಬೇಕ್ರಿ ನೀವು ರೀ. ಸ್ವಲ್ಪ ಇನ್ನೂ ಸ್ವಲ್ಪ ವಿನೆಗರ್ ಹಾಕ್ತಾ ಇದ್ರಿ? ಏನ್ ಬೇಕಾಯ್ತು? ವಿನೆಗರ ಚೆನ್ನಾಗಿ ಇದನ್ನ ಮಸಾಲ ರೆಡಿ ಮಾಡ್ಕೋಬೇಕು. ಕೋಟಿಂಗು ಕುತ್ಕೋಬೇಕು, ಹಿಂಗೆ ಅದ್ಬಿಟ್ಟು ತೆಳುವಾದ ಕೋಟಿಂಗ್ ಕುತ್ಕೋಬೇಕು. ಅದ್ರ ಮೇಲ್ಗಡೆ ಎಣ್ಣೆಯಲ್ಲಿ ಕರಿಬೇಕು, ಫ್ಲಫಿ ಫ್ಲಫಿ ಆಗಿ ಬರುತ್ತದು. ಓಕೆ. ನಂತರ ಸ್ವಲ್ಪ ಚಿಕನ್ ಮಸಾಲ. ಚಿಕನ್ ಮಸಾಲ ಬೇರೆ ಹಾಕ್ತೀರಾ? ಇವೆಲ್ಲ ನಾವು ಹಾಕಲ್ಲ, ಅದಕ್ಕೆ ಸ್ವಲ್ಪ ರುಚಿ ಬರಲ್ಲ. ತಿಳ್ಕೊಳ್ರಿ ಯಾವ್ದು ಹಾಕಿದ್ಮೇಲೆ ಯಾವ್ದು ಹಾಕ್ಬೇಕು ಅಂತ. ಸಿಕ್ಕಾಪಟ್ಟೆ ಸಖತ್ತಾಗಿ ರುಚಿ ಬರುತ್ತೆ. ಒಂದು ಕೆ ಜಿ ಫಿಶ್ಗೆ ಸಾಕಾ ಇಷ್ಟೇ ಮಸಾಲ? ಜಾಸ್ತಿ ಮಸಾಲ ಇರ್ಬಾರ್ದು. ಓಹೋ, ಈ ಫಿಶ್ನ ಹೆಂಗಪ್ಪ ನಾವು ಮುಳ್ಳೆಲ್ಲ ತೆಗೆಯೋದು? ಮಾಡ್ಕೊಳ್ಳೋ ಸೆಂಟ್ರಲ್ ಮುಳ್ಳು ಬರುತ್ತೆ ಸರ್, ಸ್ವಲ್ಪ ಸೈಡಲ್ಲಿ ಬರುತ್ತೆ. ಅದನ್ನ ಎತ್ಬಿಟ್ರೆ ಆಯ್ತಾ? ಬರ್ತು ಕಟ್ ಮಾಡಿಸ್ಬೋದು ಅದು, ಹೇಳ ಅಲ್ಲ ಅಂಗಡಿಲೇ ಕಟ್ ಮಾಡ್ಕೊಡ್ತಾರೆ ಅವ್ರಿ. ಹೌದಾ? ನಾವೇನು ಮಾಡೋದಿಲ್ಲ, ಅವರೇ ಮಾಡ್ಕೊಡ್ತಾರೆ. ಓಕೆ, ಅದ್ಭುತ. ನೆನ್ಸಿಟ್ಬಿಡ್ಬೇಕಾರ ಸ್ವಲ್ಪ ಹೊತ್ತಿದ್ದೀನಿ. ನೆನ್ಸ್ ಹಂಗೆ ಇಟ್ಬಿಡ್ಬೇಕು. ಊಟಕ್ಕೆ ಕುತ್ಕೊಂಡಾಗ ತಟ್ಟೆ ಇಡಬೇಕು ಅಂದಾಗ ಒಲೆ ಮೇಲೆ ಕುದಿತಾರೋ ಎಣ್ಣೆಗೆ ಇದನ್ನು ಬಿಡಬೇಕು. ಎರಡೆರಡು ಫಿಶ್ನ ಕೊಡಬೇಕು, ಬೇಳೆ ಸಾರು ಜೊತೆಗೆ ತಿಂತಾ ಇರಬೇಕು. ಅದ್ರ ಮಜಾನ ಕಣ್ಣಾರೆ ನೀವು ನೋಡ್ಬೇಕ್ರಿ. ಎಣ್ಣೆ ಇಟ್ಕೊಳ್ಳಾ? ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಫಾರ್ಚೂನ್ ಸನ್ಫ್ಲವರ್ ಆಯಿಲ್ನ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದ್ದೀವಿ.
ಬಿಡಿ 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 ಬಿಡಿ, ಕರೆಕ್ಟ್ ಆಗಿದೆ ಬಿಡಿ. ಈಗ ಸಾಸಿವೆ ಎಣ್ಣೆ ಇಲ್ಲ ಅಂದ್ರೆ ಯಾವ ಎಣ್ಣೆ ಹಾಕೊಳ್ಳೋದು? ಮಾಮೂಲಿ ಆಯಿಲ್ ಹಾಕೋ. ಮಾಮೂಲಿ ಆಯಿಲ್ ಹಾಕೊಂಡ್ರೆ ಸಾಕಾ? ಮಾಮೂಲಿ ಕಚ್ಕೊಂಬಾರ್ದು ಅಂತ ಸ್ವಲ್ಪ ಆಯಿಲ್ ಹಾಕೊಂಡು, ಒಂದಕ್ಕೊಂದು ಅಂಟ್ಕೋಬಾರ್ದು ಅಂತೇಳಿ ಆಯಿಲ್ನ ಮಿಕ್ಸ್ ಮಾಡಿ ಹಾಕುವಂಥದ್ದು. ಒಂಥರ ಸ್ಮೆಲ್ನೆಸ್ ಚೆನ್ನಾಗಿರುತ್ತೆ ಅದು. ಹೌದು, ಕಲ್ಕಟ್ಟಾ ಕಡೆ ಹೋಯ್ತು ಅಂತ ಹೇಳಿದ್ರೆ ಸಾಸಿವೆ ಎಣ್ಣೆನೆ. ಫಿಶು ಗಿಶು ಚಿಕನ್ನು ನೀವೇನೇ ತೊಗೊಂಡ್ರು ಕೂಡ ದೋಸೆ ಎಲ್ಲಾನು ಕೂಡ ಸಾಸಿವೆ ಎಣ್ಣೆಲೇ ಮಾಡಿರ್ತಾರೆ. ದೋಸೆಗೆ ಹೋದೇನೆ. ಹೌದಾ? ದೋಸೆಗೆ ಹೋದೆ. ಬಟ್ ಎಷ್ಟೋ ತನಕ ನೆನೆಸಿಡ್ತೀವಿ ಅದು ತುಂಬ ಚೆನ್ನಾಗಿರುತ್ತೆ. ಎಷ್ಟು ಚೆನ್ನಾಗಿ ನೆನೆಸಿರ್ತಿರೋ ಅದೆಷ್ಟು ಚೆನ್ನಾಗಿರುತ್ತೆ. ಲಿಕ್ವರ್ ಆಗಿತ್ತು, ಮಸಾಲೆನೂ ಚೆನ್ನಾಗಿ ಒಳ್ಳೆ ಟೇಸ್ಟ್ ಇರ್ತದೆ. ಕಬಾಬು ಲಾಲಿಪು ಇದುವೆಲ್ಲ ಒಂದೇ ಸರಿ ಬಾಯಲ್ಲು. ಹೌದಾ? ಎರಡು ಸರಿ ಬಿಡಂಗಿಲ್ಲ. ಎರಡು ಸರಿ ಬಿಡಂಗಿಲ್ಲ. ಎರಡು ಸರಿ ಬಿಟ್ಟರೆ ಅದು ಕಲರು ಚೇಂಜ್ ಆಗುತ್ತೆ, ಮತ್ತೆ ಒಂಥರ ನೋಡೋಕ್ಕೂ ಲುಕ್ ಇರಲ್ಲ. ಶೈನಿಂಗ್ ಶೈನಿಂಗ್ ಬರುತ್ತೆ, ತಿನ್ಬೇಕಾದ್ರೆ ಕರುಮ್ ಕರುಮ್ ಅನ್ನತ್ತೆ. ಹಾಕೊಂಬಿಡ ಚಾಟ್ ಮಸಾಲ ಹಾಕ್ತೀವಿ. ಚಾಟ್ ಮಸಾಲನ? ಹ್ಞೂ. ಆಹಾ ಹಾ, ಹಿಂಗ ಕತೆ ಹಿಂಗೆ ಬರಬೇಕು. ಸೌಂಡು ತಪ್ಪು ತಪ್ಪು ಅಂತ ಬರಬಾರ್ದು, ಹಿಂಗೆ ಕಡಕ್ 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 ಅಂತ ಬರಬೇಕು. ಚೆನ್ನಾಗಿ ಬೆಂದಿದೆ ಅಂತ ನೋಡಕ್ ಚೆನ್ನಾಗಿರ್ಬೇಕು ಕುಮಾರ್ ಫಸ್ಟು, ಆಮೇಲೆ ತಾನೇ ಬೇರೆ ಕತೆ. ಎಷ್ಟು ಪ್ಲೇಟ್ ಇದು ನಿಮ್ಮ ಹೋಟ್ಲಲ್ಲಿ? ನಾಲ್ಕು ಪ್ಲೇಟ್ ಇದೆ ಸರ್. ನಾಲ್ಕು ಪ್ಲೇಟು? ಪ್ರಶಾಂತ್ ಹೋಟ್ಲ ಫಿಶ್ ಕಬಾಬ್ ಸ್ಪೆಷಲ್. ನ್ಯೂ ಪ್ರಶಾಂತ್ ಹೋಟೆಲ್ ಫ್ಯಾಮಿಲಿ ಸ್ಟೈಲ್ ರೆಸ್ಟೋರೆಂಟ್, ಬಸವೇಶ್ವರ, ಗಾಂಧಿನಗರ, ತ್ಯಾಗರಾಜ ನಗರ, ಜೆ ಪಿ ನಗರ, ಜಯನಗರ, ಎಲ್ಲ ಕಡೆ ಫ್ಯಾಮಿಲಿ ರೆಸ್ಟೋರೆಂಟು. ಮನೆಯಲ್ಲಿ ಕುಟುಂಬ ಸಮೇತವಾಗಿ ಹೋಗಿ ಹೋಟೆಲ್ ಕುತ್ಕೊಂಡು ಈ ಥರ ವೈವಿಧ್ಯಮಯ ಅಡುಗೆಗಳನ್ನ ತಿನ್ಬೋದು. ತಲೆಮಾಂಸ, ಕಾಲು ಸೂಪು, ಬೋಟಿ, ಚಾಪ್ಸು, ಜೊತೆಗೆ ಕೈಮಾ ಬಿರಿಯಾನಿ, ಚಿಕನ್ ಬಿರಿಯಾನಿ, ಮಟನ್ ಬಿರಿಯಾನಿ, ಬೇಕಾಗಿರೋ ಐಟಮ್ಗಳು ಬಿಸಿ ಬಿಸಿ ಮುದ್ದೆ ಜೊತೆ ತಿಂತಾ ಇದೆ, ಅದ್ರ ಮಜಾನೇ ಬೇರೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಅದ್ಭುತವಾಗಿರುವಂಥ ಫಿಶ್ ಕಬಾಬ್ನ ಮಾಡಿಕೊಟ್ಟಿದ್ದಾರೆ ಕುಮಾರ್ ಅವರು. ಇದು ನಮಗೆ ಕೊಟ್ಟಿದ್ದಾರೆ, ನಾವು ಆಮೇಲೆ ನಿಮಗೆ ಕೊಡ್ತೀವಿ. ಬನ್ನಿ ಕುಮಾರ್, ಕುತ್ಕೊಳ್ಳಿ ಕುಮಾರ್. ತಿನ್ನಲೇಬೇಕು, ತಿಂದರೆ ಖಾಲಿ ಆಗಿಬಿಡುತ್ತೀರಿ. ಇಲ್ಲ ಮುರಳಿ, ಫಸ್ಟು ಟೇಸ್ಟ್ ನೋಡಿ ನೀವು ಅಂತ ಇದ್ದೀರಾ. ಎಲ್ಲಿ ಇವತ್ತು ಯಾರು ಬಂದಿದ್ದಾರೆ? ನಮ್ಮ ಇವರು ಮ್ಯಾನೇಜರ್ ಸಾಹೇಬ್ ಬಂದಿದ್ದಾರೆ ಅವರು. ಓಕೆ ಓಕೆ, ಮ್ಯಾನೇಜರ್ ಸಾಹೇಬ್ನೇ ಕರೆಯೋದು? ಯಾರು ನಿಮ್ಮ ಇನ್ನೊಬ್ರು ಕುಕ್ ಕರ್ಕೊಂಬಂದಿದ್ದೀನಿ ನಮ್ಮ ಫ್ರೆಂಡ್ನ ಅಂದ್ರಿ. ಅವ್ರು ಫಸ್ಟ್ ಕರೆಯೋಣ, ಆಮೇಲೆ ಅವ್ರಿಗೆ ಕರೆಯೋಣ. ಆಮೇಲೆ ಅವ್ರಿಗೆ ಕರೆಯೋಣ ಅಂತೀರಾ? ಓಕೆ ಮ್ಯಾನೇಜರ್ ಸಾಹೇಬ್ರೇ ಬನ್ನಿ. ಏನು ಪೂಜಾರ ಅಲ್ಲೇ ನಿಂತಿರ್ತೀರ ನೀವು? ನಮಸ್ಕಾರ, ಹೇಗಿದೆ ಬಿಸ್ನೆಸ್ ಎಲ್ಲ? ಚೆನ್ನಾಗಿ ಹೋಗ್ತಾ ಉಂಟಾ? ಕುಡಿ 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 ಕುಡಿ, ಎಲ್ಲ ಫುಲ್ ಆಗ್ತಾ ಇದೆಯಾ? ಎಲ್ಲ ಫ್ಯಾಮಿಲಿಯವರೆಲ್ಲ ಬರ್ತಾ ಇದ್ದೀರಾ? ಒಳ್ಳೆ ಅಡುಗೆ ಕೊಡಿ, ಬಿಸಿ ಬಿಸಿಯಾಗಿ ಕೊಡಿ. ಐ ನಳ್ಳಿ ಮುಳೆಗೆ ಹಿಂದೆಡೆ ಓಡಿಸ್ತಾ ಇದ್ದೀರಾ? ಓಡಿಸ್ತಾ ಇದ್ದೀನಿ. ಹಾಂ, ಕರೆಕ್ಟಾಗಿ ಓಡಿಸ್ ಬಂದು ನೋಡ್ತೀನಿ ನಾಳೆ. ಇಲ್ಲ ಇಲ್ಲ ಬನ್ನಿ. ಯಾಕಂದರೆ ನಾವು ಇವ್ರ ಹೋಟ್ಲಿಗೆ ಹೋಗಿ ಮೂರ್ನಾಲ್ಕು ಸರಿ ನೋಡಿ ತಿಂದು ಟೇಸ್ಟ್ ಮಾಡಿ ಚೆನ್ನಾಗಿದೆ ಅಂತ ನಮ್ಗೆ ಅನ್ಸಿದ ಮೇಲೆ ನಿಮ್ಗೆ ಹೇಳೋಕ್ಕೆ ಸಾಧ್ಯ. ಅದ್ಭುತವಾದಂಥ ಒಳ್ಳೆ ಒಂದು ಕಿಚನ್ ಇಟ್ಟಿದ್ದಾರೆ, ಒಳ್ಳೆ ಒಂದು ಸರ್ವಿಸನ್ನು ಕೊಡ್ತಾ ಇದ್ದಾರೆ. ಸರ್ವಿಸ್ ಕೊಡೋದಕ್ಕಿಂತ ಇಂಪಾರ್ಟೆಂಟು ಅಲ್ಲಿ ನೀಟಾಗಿರಬೇಕು, ಕ್ಲೀನಾಗಿರಬೇಕು. ಕೊಡೋವಂಥವ್ರು ಚೆನ್ನಾಗಿ ಕೊಡಬೇಕು, ಆರ್ಡ್ರು ತೊಗೊಳ್ಳೋರು ಚೆನ್ನಾಗಿ ತೊಗೋಬೇಕು, ಆರ್ಡ್ರು ತೊಗೊಂಡ್ಮೇಲೆ ಅದನ್ನು ಬಿಸಿ ಬಿಸಿಯಾಗಿ ತಂದು ಕೊಡಬೇಕು. ಓಕೆ ಪೂಜಾರೇ, ಟೇಸ್ಟ್ ಮಾಡೋಣ. ಟೇಸ್ಟ್ ಮಾಡಿ. ನಮ್ಮ ಇವತ್ತು ಇಲ್ಲೋದ ನಮ್ಮ ಹುಡುಗ ನೇಪಾಳಿ ಇದನ್ನ ಹಿಂದಿಗಡೆ ಮೋಸ್ಟ್ಲಿ ಈಚೆನ ತರಕ್ಕೆ ಹೋಗಿರ್ತಾನೆ. ಮಟನ್ ತರೋ ಹುಚ್ಚ ಅವನಿಗೆ. ಸಾರ್ ಮಟನ್ ತರಬೇಕು, ರಾತ್ರಿಗೆ ತರಬೇಕು, ಬೆಳಗ್ಗೆ ತರಬೇಕು ಅಂತ ಸಾಯ್ತಾ ಇರ್ತಾನೆ. ಹೋಗ್ಲಿ ಬಿಡಿ, ನಾವೇ ಟೇಸ್ಟ್ ಮಾಡೋಣ. ನಿಮಗೂ ಬೇಕಾ? ನಿಮಗೂ ಬೇಕಾ ಇದಕ್ಕೆ? ಒಂದು ಪೀಸ್ ನೋಡಿ. ಯಾವಾಗ ಹೇಳ್ತೀನಿ, ಚಿಕನ್ಗಿಂತ ಫಿಶ್ ಕಬಾಬ್ ತುಂಬ ಚೆನ್ನಾಗಿರುತ್ತೆ ಅಂತ. ದಿನ ಇರುತ್ತೆ ಫಿಶ್ ಕಬಾಬು? ಗಾಂಧಿನಗರದಲ್ಲಿ ಹೇಳ್ರಿ. ಗಾಂಧಿನಗರದಲ್ಲಿ ವೀಕ್ಲಿ ಒಂದ್ಸರಿ, ಸಂಡೇಗೆ ಯಾವಾಗ ಒಂದೊಂದು ಕೊಡ್ತಾರೆ. ತುಂಬ ಜನಕ್ಕೆ ಆರೋಗ್ಯದ ಬಗ್ಗೆ ಕಾಳಜಿ ಬಂದ್ಬಿಟ್ಟಿದೆ. ಮಟನ್ ತಿನ್ನೋದು ಬೇಡ, ಫಿಶೇ ತಿನ್ನೋಣ ಅಂತ ತಲೆಗೆ ಬಂದ್ಬಿಟ್ಟಿದೆ. ಒಳ್ಳೆ ಫಿಶು ಸಖತ್ತಾಗಿದೆ, ಮಾಡ್ಕೊಡಿ, ಜನಕ್ಕೆ ಇಷ್ಟ ಆಗುತ್ತೆ. ಸಖತ್ತಾಗಿದೆ. ಮಂಗಳವಾರ ಬುಧವಾರ ಶುಕ್ರವಾರ, ಮಂಗಳವಾರ ಬುಧವಾರ ಶುಕ್ರವಾರ ಇಟ್ಟರೆ ಕಳೆದೋಗ್ಬಿಡ್ತೀರಾ. ಚೆನ್ನಾಗಿದೆ, ಅದ್ಭುತ.
ಭಾನುವಾರ ಮಾಡ್ಬಿಡ್ರಿ, ಬೇರೆ ದಿನ ಮಾಡ್ರಿ. ಅದಕ್ಕೆ ಭಾನುವಾರ ಮಾಡಿಲ್ಲ. ಅವೆಲ್ಲ ಮಾಡ್ಬಿಡಿ ಮೇಲೆ. ಭಾನುವಾರ ಗಿನವಾರ ಎಲ್ಲ ಏನಿಲ್ಲ, ಯಾವತ್ತು ಜನ ತಿನ್ನಕ್ ಬರ್ತಾರೋ ಅವತ್ತು ಸಿಗ್ಬೇಕು. ಇವತ್ತಿಲ್ಲ, ಭಾನುವಾರ ಬನ್ನಿ, ಸೋಮವಾರ ಬನ್ನಿ ಅಂದ್ರೆ ಯಾರು ಬರಲ್ಲ. ಇವಾಗ ರೆಗ್ಯುಲರ್ ಮಂಗಳವಾರ ದಿನ ಸ್ಟಾರ್ಟ್ ಮಾಡೋಣ ಅಂತ ಮಾಡಿದೆ ಸರ್. ದಯವಿಟ್ಟು ಶುರು ಮಾಡಿ ಮೇಲೆ. ತುಂಬ ಚೆನ್ನಾಗಿದೆ, ಒಳ್ಳೆ ಫಿಶು, ಒಳ್ಳೆ ಫಿಶ್ ಕಬಾಬು. ಇದನ್ನ ನೀವು ತಿನ್ಬೇಕು. ಪ್ರಶಾಂತ್ ಒಟ್ಟು ಹೋಗ್ಬೇಕಾಗಿದ್ರೆ ಪೂಜಾರ್ರೆ ನಂಬರ್ ಹೇಳಿ. 080-414 ಲ್ಯಾಂಡ್ಲೈನ್ ಕೊಡ್ತಿದ್ದೀನಿ ಸರ್. ಹೇಳಿ. 414-8-333-9. ಈ ನಂಬರ್ ಫೋನ್ ಮಾಡಿದ್ರೆ ಯಾರು ಎತ್ತುತ್ತಾರಾ? ಹೌದು, ಗ್ಯಾರಂಟಿ ತಾನೆ? ಗ್ಯಾರಂಟಿ. ಥ್ಯಾಂಕ್ ಯು, ತುಂಬ ಸಖತ್ತಾಗಿ ಮಾಡಿದ್ದೀರಾ, ಭಾಳ ಖುಷಿಯಾಯಿತು. ಥ್ಯಾಂಕ್ ಯು ಕುಮಾರ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಸಖತ್ತಾಗಿ ಮಾಡಿದ್ದಾರೆ, ಒಳ್ಳೆ ಕಬಾಬು ರುಚಿಯಾಗಿ ಮಾಡಿದ್ದಾರೆ. ಇಂಥ ಅದ್ಭುತವಾದಂಥ ರುಚಿಕರವಾದಂಥ ಫಿಶ್ಶು, ಫಿಶ್ಶಿನ ಬಿರಿಯಾನಿ ಏನೇನು ಮಾಡಲ್ಲ ಅವರು, ಈ ಕಬಾಬ್ ಒಂದೇ ಮಾಡೋದು. ಕಬಾಬು ಈ ಥರ ಕಬಾಬ್ನ ತಿನ್ನಬೇಕು ಅಂದರೆ ನೀವು ನ್ಯೂ ಪ್ರಶಾಂತ್ ಹೋಟೆಲ್ ನಾಟಿ ಸ್ಟೈಲ್ ಫ್ಯಾಮಿಲಿ ರೆಸ್ಟೋರೆಂಟ್ಗೆ ಹೋಗಬೇಕಾಗುತ್ತೆ. ಹೋಗಿ ಇವತ್ತೇ ಈಗಲೇ ಫಿಶನ್ನು ತಂದು ಇದೇ ಥರ ಫಿಶ್ ಕಬಾಬ್ನ ಮಾಡ್ಕೊಳ್ಳಿ. ಫಿಶ್ ಕಬಾಬ್ ಮಾಡುವ ವಿಧಾನ: ಎಣ್ಣೆಯಲ್ಲಿ ಕರಿಬೇವು ಕರೆದುಕೊಳ್ಳಿ. ಒಂದು ಪ್ಲೇಟಿಗೆ ಬೆಳ್ಳುಳ್ಳಿ ಪೇಸ್ಟ್, ಶುಂಠಿ ಪೇಸ್ಟ್, ಮೊಟ್ಟೆ, ಹಚ್ಚ ಕರದ ಪುಡಿ, ಉಪ್ಪು, ಸಾಸಿವೆ ಎಣ್ಣೆ, ಕಾರ್ನ್ಫ್ಲೋರ್, ವಿನೆಗರ್, ಕಲ್ಲರ್ ಹಾಕಿ ಚೆನ್ನಾಗಿ ಕಲಸಿ ಚಿಕನ್ ಮಸಾಲ, ಮೀನು ಹಾಕಿ ಮಿಕ್ಸ್ ಮಾಡಿ ಕಾದ ಎಣ್ಣೆಯಲ್ಲಿ ಕರೆಯಿರಿ. ಕರಿದ ಫಿಶ್ಗೆ ಚಾಟ್ ಮಸಾಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದರೆ ನ್ಯೂ ಪ್ರಶಾಂತ್ ಹೋಟೆಲ್ ಸ್ಪೆಷಲ್ ಫಿಶ್ ಕಬಾಬ್ ನಿಮ್ಮನೆಲ್ಲೂ ರೆಡಿ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ, ಒಳ್ಳೆ ಅಡುಗೆ ಮಾಡಿ ತೋರ್ಸಕ್ಕೋಸ್ಕರ ರೆಡಿಯಾಗಿ ನಿಂತಿದ್ದಾರೆ. ಮೇಡಮ್ ನಮಸ್ಕಾರ, ಬನ್ನಿ ಬನ್ನಿ ಬನ್ನಿ. ಏನ್ ತಮ್ಮ ಹೆಸರು? ಕಮಲಮ್ಮ. ಏನು ಕಮಲಮ್ಮ? ಕಮಲಮ್ಮನವ್ರೆ, ಇಷ್ಟು ನಿಧಾನಕ್ಕೆ ಮಾತಾಡಿದ್ರೆ ಮಿಲಿಟರಿ ಹೋಟ್ಲಲ್ಲಿ ಒಳಗೆ ಬರೋಕ್ಕಾಗಲ್ಲ ನೀವು. ಬನ್ನಿ, ಏನ್ ಮಾಡ್ಕೊಂಡಿದ್ರು ಕಮಲಮ್ಮನವ್ರೆ? ಮಲ್ಲಿದ್ದೀರಾ? ಯಜಮಾನ್ ಏನ್ ಮಾಡ್ತಾರೆ? ಯಜಮಾನ್ ಪೊಲೀಸ್. ಪೊಲೀಸಾ? ಎಷ್ಟು ಜನ ಮಕ್ಕಳು? ಇಬ್ರು. ಏನ್ ಮಾಡ್ತಾರೆ? ಮಗ ಎಂಎಸ್ಸಿ ಮಾಡ್ಕೊಂಡು ಎಂಸಿ ಮಾಡ್ಕೊಂಡು ಈ ಕೆಲ್ಸಕ್ಕೆ ಹೋಯ್ತವನೆ. ಮಗಳು ಎಂಸಿ ಬಿಎಸ್ಸಿ ಮಾಡ್ಕೊಂಡು ಈ ಕೆಲ್ಸಕ್ಕೆ ಹೋಗಕ್ಕೆ ಮಾಡ. ಓಕೆ, ಯಾರ ಜೊತೆ ಬಂದ್ರಿ ಇವಾಗ? ಯಾರು ಯಜಮಾನ್ ಜೊತೆ ಬಂದೆ. ಪೊಲೀಸ್ ಅವ್ರ ಜೊತೆ ಬಂದ್ರ? ರಜಾ ಸಿಕ್ಕಲ್ವಲ್ಲ ಪೊಲೀಸ್ ಅವ್ರಿಗೆ. ಕರ್ಕೊಂಡ್ಬಂದ್ರು? ಹೆಂಗೋ ಹೆಂಗೋ ಕರ್ಕೊಂಡ್ಬಂದ್ರು. ನಿಮ್ ಪುಣ್ಯ ಬಿಡಿ. ನಮ್ ಕಾರ್ಯಕ್ರಮದಲ್ಲಿ ಏನ್ ಮಾಡ್ತಾ ಇದ್ರಿ ಇವತ್ತು ನೀವು? ಮೆಂತ್ಯ ಸೊಪ್ಪಿನ ಮಟನ್ ಸಾರು. ಜೋರಾಗಿ ಹೇಳ್ಬೇಕು ಏನ್ ಮಾಡ್ತಾ? ಮೆಂತ್ಯ ಸೊಪ್ಪಿನ ಮಟನ್ ಸಾರು. ಮೆಂತ್ಯ ಸೊಪ್ಪಿನ ಮಟನ್ ಸಾರು ಮಾಡಕ್ಕೆ ಏನೇನ್ ತಂದಿದ್ದೀರಾ ಕಮಲಮ್ಮನವ್ರೆ? ಮೆಂತ್ಯ ಸೊಪ್ಪಿನ ಮಟನ್ ಸಾರು ಬೇಕಾಗುವ ಸಾಮಗ್ರಿಗಳು: ಮಟನ್, ಮೆಂತ್ಯ ಸೊಪ್ಪು, ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಚಕ್ಕೆ, ಲವಂಗ, ಗಸಗಸೆ, ಹುರಿಗಡ್ಲೆ, ಅರಿಶಿನ, ಹಚ್ಚ ಕರದ ಪುಡಿ, ಧನಿಯಾ ಪುಡಿ, ತೆಂಗಿನಕಾಯಿ ತುರಿ, ಕೊತ್ತಂಬರಿ ಸೊಪ್ಪು, ಉಪ್ಪು, ಎಣ್ಣೆ. ಓಕೆ, ಏನ್ ಹಾಕ್ಲಮ್ಮ ಇದಕ್ಕೆ? ಎಣ್ಣೆ ಹಾಕಿ. ಎಣ್ಣೆ ಹಾಕದ? ಎಣ್ಣೆ ಹಾಕಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಫಾರ್ಚೂನ್ ಸನ್ಫ್ಲವರ್ ಆಯಿಲ್. ಸಾಕ? ಏನಿಷ್ಟ ಯಜಮಾನರಿಗೆ ನೀವು ಮಾಡೋದು? ಕೋಳಿ ಸಾರು ಮುದ್ದೆ. ಕೋಳಿ ಸಾರು ಮುದ್ದೆ? ನಾಟಿ ಕೋಳಿ ಸಾರು. ನಾಟಿ ಕೋಳಿ ಸಾರು ಬೇಕಾ? ಓಹೋ, ಈರುಳ್ಳಿ ಹಾಕ್ತಾ ಇದೀನಿ. ಹಾಕಿ ಮೇಡಮ್. ಈರುಳ್ಳಿ ಹಾಕಿದ್ದೀರಾ? ಆಮೇಲೆ ಮೆಂತ್ಯ ಸೊಪ್ಪು ಹಾಕಿ. ಈರುಳ್ಳಿಯ ನಂತರ ಮೆಂತ್ಯ ಸೊಪ್ಪು. ಮೆಂತ್ಯ ಸೊಪ್ಪು ಎಲ್ಲ ಸ್ವಲ್ಪ ಹಸಿ ವಾಸನೆ ಹೋಗಲಿ. ಯಾವ ಸ್ಟೇಷನ್ ಇದ್ದಾರೆ ಯಜಮಾನ್ರು? ಕಬ್ಬನ್ ಪಾರ್ಕ್. ಕಬ್ಬನ್ ಪಾರ್ಕ್ ಪೊಲೀಸ್ ಸ್ಟೇಷನ್ ಇದ್ದಾರಾ? ಹ್ಮ್. ಟ್ರಾಫಿಕ್ ಅಲ್ಲಿ ಇದ್ದಾರಾ? ಇಲ್ಲ, ಟ್ರಾಫಿಕ್ ಇಲ್ಲ. ಟೈಮ್ ಅಲ್ಲೇ ಇದ್ದಾರಾ? ಓಕೆ. ಏನು ಯಜಮಾನ್ ಹೆಸರು? ಸತ್ಯನಾರಾಯಣ. ಸತ್ಯನಾರಾಯಣ ಅವರೇ ನಮಸ್ಕಾರ. ಏನೋ ಪುರ್ಸೋತ್ ಮಾಡ್ಕೊಂಡು ಶ್ರೀಮತಿಯವ್ರನ್ನ ಕರ್ಕೊಂಡು ಅಡುಗೆ ಮಾಡಿಸ್ತಾ ಇದ್ದೀರಾ. ಥ್ಯಾಂಕ್ ಯು ಸರ್. ಏನಿದು ಮಟನ್? ಮಟನ್ ಹಾಕ್ತಿದ್ದೀನಿ. ಅರ್ಧ ಕೆ ಜಿ ಇದೆಯಾ ಮಟನ್? ಏನ್ ಮಾಡ್ತಾರ ನೀವು? ಏನ್ ಸಾರ್ ಮಾಡ್ತಾರದು? ಮೆಂತ್ಯ ಸೊಪ್ಪಿನ ಮಟನ್ ಸಾರು. ಮೆಂತ್ಯ ಸೊಪ್ಪಿನ ಮಟನ್ ಸಾರು ಮುರಳಿ ಮಿಲಿಟರಿ ಹೋಟೆಲ್ನಲ್ಲಿ. ಅರಿಶಿನ ಪುಡಿ ಹಾಕ್ತೀನಿ. ಹಾಕಿ ಅರಿಶಿನ ಪುಡಿ. ಅರಿಶಿನ ಪುಡಿ ಉಪ್ಪೇಡ್ವಾ? ಉಪ್ಪನ್ನ ಹಾಕ್ಬೇಕು. ಏನೋ ಸ್ವಲ್ಪ ಇದಾಗ್ಲಿ ಅಂತ ಕೈಲಿ ಹಾಕ್ತೀನಿ. ಕೈಲಿ ಹಾಕಿ, ಕೈಲಿ ಹಾಕಿ. ನಿಮ್ಮಲ್ಲಿ ಹೆಂಗೆ ಹಾಕ್ತೀರ ಹಂಗೆ ಮಾಡಿ. ಕಲ್ಲುಪ್ಪ ಕಲ್ಲುಪ್ಪು ಒಂಚೂರು ನೀರು ಹಾಕ್ಬಿಟ್ಟು ಹಾಕಿ. ಎರಡು ಕೂಗು ನೀರು ಹಾಕಿ. ನೀರು ಹಾಕಿ, ನೀರು ಹಾಕಿ. ಕೂಗಿಸ್ಬಿಟ್ಟು ಎರಡು ನೀರು ಹಾಕಿ. ನೀರು ಹಾಕಿದ್ಮೇಲೆ ಏನು ಮಾಡಬೇಕು? ಕೂಗಿಸ್ಬಿಟ್ಟು ಎರಡು. ಎಷ್ಟು ವಿಷಲ್ ಕೂಗಿಸ್ಬೇಕು? ಎರಡು 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 ವಿಷಲ್ ಎರಡು ವಿಷಲ್ ಹಾಕಿ. ಮಸಾಲೆ ರುಬ್ಬಿ ಹಾಕಿ. ಮುಚ್ಬಿಡ ಇದನ್ನ? ಮುಚ್ಬಿಡಿ. ಎಷ್ಟು ವಿಷಲ್? ಎರಡು ವಿಷಲ್ ಸಾಕಾ? ಎರಡು. ಮಕ್ಕಳಿಗೆ ಏನಿಷ್ಟ ನೀವು ಮಾಡೋದು? ಮಕ್ಕಳಿಗೆ ಮಟನ್ ಬಿರಿಯಾನಿ. ಮಟನ್ ಬಿರಿಯಾನಿ ಮಾಡ್ತೀರಾ? ಚೆನ್ನಾಗಿ ಮಾಡ್ತೀರಾ? ನಾಟಿ ಕೋಳಿ ಸಾರು, ಮಟನ್ ಬಿರಿಯಾನಿ. ಮಟನ್ ಬಿರಿಯಾನಿ ಮನೆಯಲ್ಲಿ ನಿಮ್ಮದು? ನೀಲ್ಸಂದ್ರ. ನೀಲ್ಸಂದ್ರ ಪೊಲೀಸ್ ಕ್ವಾರ್ಟರ್ಸ್ ಅಲ್ಲಿ ಇದೆಯಾ? ನೀಲ್ಸಂದ್ರ ಪೊಲೀಸ್ ಕ್ವಾರ್ಟರ್ಸ್. ಶುಂಠಿ ಹಾಕ್ತಿದ್ದೀವಿ ನೋಡಿ. ಹಾಕಿಮ್ಮ. ಶುಂಠಿ, ಶುಂಠಿ, ಈರುಳ್ಳಿ, ಹಾಂ ಶುಂಠಿ, ಬೆಳ್ಳುಳ್ಳಿ, ಬೆಳ್ಳುಳ್ಳಿ, ಗಸಗಸೆ. ಎಸ್, ಗಸಗಸೆ, ಶುಂಠಿ, ಈರುಳ್ಳಿ, ಬೆಳ್ಳುಳ್ಳಿ, ಬೆಳ್ಳುಳ್ಳಿ, ಗಸಗಸೆ, ಒಂದು ಸ್ಪೂನ್ ಕಡಲೆ. ಕಡಲೆ ಬೇಕಾ? ಹಾಂ, ಒಂದು ಸ್ಪೂನ್. ಹಾಕಿ. ಕಾಯಿ ತುರಿ? ಕಾಯಿ ತುರಿನ ಬೇಕು. ಹಾಕೊಳ್ಳಿ. ಕಾಯಿ ತುರಿ, ಚಕ್ಕೆ, ಲವಂಗ ಹಾಕ್ಬಿಟ್ಟು ಫಸ್ಟ್. ತೊಳಿ ತೊಳಿ, ಚಕ್ಕೆ ಲವಂಗ ಎಲ್ಲ ಅಲ್ಲಿದೆ ತೊಗೊಳ್ಳಿ. ಲವಂಗ ಹಾಕಿ ಹಾಕಿ ಹಾಕಿ. ನಾಲ್ಕೈದು ಲವಂಗ. ನಾಲ್ಕೈದು ಲವಂಗ, ಒಂದು ಎರಡು ಪೀಸ್ ಚಕ್ಕೆ. ಆಮೇಲೆ ಕಾಯಿ ತುರಿ ಹಾಕೊಳ್ಳಿ. ಗಟ್ಟಿ ಗೊಜ್ಜ ಸಾರ ಇದು? ಸಾರು. ನೀರ್ ಹೆಂಗಿರುತ್ತಾ? ಸುಮಾರಾಗಿರುತ್ತೆ. ಓಕೆ, ಇದ್ರ ಜೊತೆ ಏನಾದ್ರು ತಿನ್ನೋದಿವ ನಾವು? ಇದನ್ನ ಮುದ್ದೆ, ಅನ್ನ. ಓಹೋ, ಬಹಳ ಕಷ್ಟ ಇದೆ. ಗೀ ರೈಸ್ ಮಾಡಬೇಕು ಅಂತ ಇದ್ರೆ ಅದೇನೆ? ಓ, ಗೀ ರೈಸ್ ಬೇಡ ಪುಡಿ ಅಂದ್ರು. ಹೌದಾ? ಬಿದ್ಬಿಟ್ಟವ್ರು ಅವರು.
ಧನಿಯಾ ಪುಡಿ ಇದು ಎರಡನೇದು ಒಂದೂವರೆ ಸ್ಪೂನ್ ಧನಿಯಾ ಪುಡಿ ಮೆಣಸಿನ ಪುಡಿ ಅಲ್ಲೇ ನೋಡಿ ಹಚ್ಚ ಖಾರ ಪುಡಿ ಬೇಕಾ ನಿಮ್ಗೆ ಸ್ವಲ್ಪ ನೀರು ಹಾಕೊಳ್ಳಿ ಸ್ವಲ್ಪ ಹಾಕಿ ನೀರ್ನ ಸ್ವಲ್ಪ ಹಾಕೊಳ್ಳಿ ರುಬ್ಬೇಕು ರುಬ್ಕೊಳ್ಳಿ ಮೇತಿ ಮಟನ್ ಮಾಡಿದ್ದಾರೆ ಒಂದು ಮೂರು ವಿಷಲ್ ಕೂಗಿಸ್ಕೊಂಡಿದೀವಿ ಕುಕ್ಕರ್ ಕೂಗಾಗಿದೆ ಕುಕ್ಕರ್ ತಣ್ಣಗಾಯಿತು ಈಗ ಅದಕ್ಕೆ ರುಬ್ಬಿರೋ ಅಂತ ಮಸಾಲಾ ಹಾಕಿದ್ದಾರೆ ಕಮಲಮ್ ಅವರು ಹಾಕಿ ಕಮಲಮ್ ನೋಡಿ ಓಕೆ ಕೊತ್ತಂಬರಿ ಸೊಪ್ಪು ಕೊತ್ತಂಬರಿ ಸೊಪ್ಪು ನಿಮ್ಮಲ್ಲಿ ಮಾಂಸ ಸಾರು ಹಿಂಗೆ ಮಾಡೋದಾ ಹಂಗೆ ಮಾಡೋದು ಏನದು ಕೊತ್ತಂಬರಿ ಸೊಪ್ಪು ರುಬ್ಬಾಕ್ತೀರಾ ಕೊತ್ತಂಬರಿ ಸೊಪ್ಪು ರುಬ್ಬಾಕ್ಬಿಡ್ತಾ ಇದಾರೆ ಬಾಯಿಗೆ ಏನು ಸಿಗಬಾರ್ದು ಕೊತ್ಮರಿ ಸೊಪ್ಪನ್ನು ಸಹ ರುಬ್ಬಿಟ್ಟಿದ್ದಾರೆ ಕಮಲಮ್ ಅವರು ರುಬ್ಬಿ ಅದನ್ನು ಕೂಡ ಇದಕ್ಕೆ ಹಾಕ್ತಾ ಇದ್ದಾರೆ ಹಾಕ್ಬಿಡಿ ಮೇಡಮ್ ಯಾವ ಕಡೆಯವ್ರು ನೀವು ಶ್ರೀರಂಗಪಟ್ಟಣ ಶ್ರೀರಂಗಪಟ್ಟಣ ಕಡೆಯವರು ಮೈಸೂರು ಕಡೆಯವ್ರೆ ಇವಾಗ ಏನು ಕೂಗ್ಸೋದ್ ಬೇಡ ಅಲ್ವಾ ಇನ್ನೊಂದ್ಸರಿ ಕೂಗಿಸ್ಬೇಕು ಓಹೋ ಉಪ್ಪು ಹಾಕ್ತೀರಾ ಹಾಕಿ ಒಳ್ಳೆ ಒಂದು ಶ್ರೀರಂಗಪಟ್ಟಣದ ಶೈಲಿಯ ಮಾಂಸದ ಸಾರು ಮಾಂಸದ ಸಾರು ಮೆಂತ್ಯ ಮಾಂಸದ ಸಾರು ಯಜಮಾನಿಗೆ ಇಷ್ಟ ಇಲ್ವ ಅಂತ ಚೇ ನಿಮ್ಮ ಮಾಡೋ ಮಟನ್ ಮಟನ್ ತಿನ್ನಲ್ಲ ಸರ್ ಅವರು ಯಾಕೋ ಮಟನ್ ಚಿಕನ್ ತಿನ್ನಲ್ಲ ನಾಟಿ ಕೋಳಿ ಸಾರು ಬರೀ ನಾಟಿ ಕೋಳಿನೇ ನಾಟಿ ಕೋಳಿ ಸಾರು ಮುದ್ದೆ ಸರಿ ಹೋಯ್ತು ಕೆಲಸ ಇವಾಗ ಹುಡುಗರು ಗಿಡ ಮಕ್ಕಳು ನಾವೇ ನಾನು ತಿನ್ ಮಾಡೋದು ಹೌದೇನು ಓಹೋ ದಿನ ಡ್ಯೂಟಿ ಡ್ಯೂಟಿನಾ ಡ್ಯೂಟಿ ಮಾಡೋದು ಡ್ಯೂಟಿ ಹೌದು ಪೊಲೀಸ್ ಕೆಲಸನೇ ಹಂಗೆ ಯಾರು ದೇಶ ನೋಡೋರು ಯಾರು ಮನೇಲೆ ಇದ್ಬಿಟ್ರೆ ಸಾಕ್ಬಿಡಿ ಕೊತ್ತಂಬರಿ ಸೊಪ್ಪು ಹಾಕ್ತೀನಿ ಸರ್ ಹಾಕಿಮ್ಮ ಓಕೆ ಒಳಗ್ ಬಂದ ತಕ್ಷಣ ಯಾರು ಮಾತಾಡಕ್ಕಾಗಲ್ಲ ಅಂತ ಇದೀವಿ ನಮ್ಮ ಇವತ್ತಿನ ಮುರಳಿ ಮಿಲಿಟರಿ ಹೋಟೆಲ್ ಕಾರ್ಯಕ್ರಮದಲ್ಲಿ ಅದ್ಭುತವಾಗಿರುವಂತಹ ಮೆಂತ್ಯ ಸೊಪ್ಪಿನ ಮಟನ್ ಸಾರನ್ನ ಮಾಡಿಕೊಟ್ಟಿದ್ದಾರೆ ಬನ್ನಿ ಕಮಲಮ್ನವ್ರೆ ಬನ್ನಿ ನೋಡಿ ಡ್ಯೂಟಿ ಇದ್ದು ಕರ್ಕೊಂಡ್ ಬಂದಿರೋ ಏಕೈಕ ಪೊಲೀಸ್ ಅನ್ನ ಹೆಂಡತಿ ನೀವೇನೇ ಇರಬೇಕು ಅವ್ರು ಯಾವಾಗಲೂ ಡ್ಯೂಟಿ 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 ಅದೇ ಪೊಲೀಸ್ ಕೆಲಸ ಎಲ್ಲೂ ಬರಲ್ಲ ಮುರುಳಿ ಅವರು ಇಲ್ಲಿಗೆ ಕರ್ಕೊಂಡ್ ಬಂದಿರೋದು ಅದೇ ಅದೇ ಆಶ್ಚರ್ಯ ಆಯ್ತು ನನಗೆ ಹೋದ್ರೆ ಹುಡುಗರು ನಾವೇ ಹೋಗೋದು ಜೊತೆಲಿ ಅವರೆಲ್ಲೂ ಬರಲ್ಲ ಎತ್ತು ಬರಲ್ಲ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಖುಷಿ ಆಗುತ್ತೀನಿ ನಿಮ್ಮನ್ನೆಲ್ಲ ನೋಡ್ಬೇಕಲ್ರ ಹಾಂ ಸತ್ಯನಾರಾಯಣ ಬನ್ನಿ ಸರ್ ಬನ್ನಿ ಬನ್ನಿ ಸರ್ ಬನ್ನಿ ಸರ್ ನಮಸ್ಕಾರ ಸರ್ ಏನೋ ಫ್ರೀ ಮಾಡಿಕೊಂಡು ವೈಫ್ನ ಕರ್ಕೊಂಡು ಕಾರ್ಯಕ್ರಮಕ್ಕೆ ಬಂದಿದ್ದೀರಿ ಅದೇ ಖುಷಿ ನಮಗೆ ಕೂತ್ಕೊಳ್ಳಿ ಸರ್ ಥ್ಯಾಂಕ್ ಯು ಇನ್ನೂ ಎಷ್ಟು ವರ್ಷ ಇದೆ ಸರ್ವಿಸು ಇನ್ನೊಂದು ಎರಡು ವರ್ಷ ಇದೆ ಅಷ್ಟೇನಾ ಯಾವ 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 ಸ್ಟೇಷನ್ ಇದ್ದೀರಿ ಕಬ್ಬನ್ ಪಾರ್ಕ್ ಕಬ್ಬನ್ ಪಾರ್ಕಲ್ಲಿ ಇದ್ದೀರಾ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಸತ್ಯನಾರಾಯಣ ಅವ್ರು ಬಂದಿದ್ದಾರೆ ಏನೋ ಪುರ್ಸೋತ್ ಮಾಡಿಕೊಂಡು ಪೊಲೀಸ್ ಅವ್ರಿಗೆ ಟೈಮೇ ಸಿಗಲ್ಲ ಎಲ್ಲರಿಗೂ ಹೇಳ್ತೀನಿ ನಾನು ಏನೋ ವೈಫ್ನ ಕರ್ಕೊಂಡು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಭಾಳ ಖುಷಿ ಆಯ್ತು ಸರ್ ಏನೋ ನೀವು ಮಟನ್ ತಿನ್ನಲ್ಲ ಅಂತಲ್ಲ ಬರೀ ನಾಟಿ ಕೋಳಿನೇ ಬೇಕಾ ತಿಂದ್ರೆ ಅದೊಂದು ನಾವು ವೆಜ್ ಜಾಸ್ತಿ ಹೌದಾ ವೆಜ್ ಲೈಕ್ ಹೌದೇನು ಹೌದಾ ನಾನ್ ವೆಜ್ ಇಷ್ಟಪಡಲ್ಲ ವೆಜ್ ಏನಾ ಚೆನ್ನಾಗಿ ಅಡಿಗೆ ಮಾಡ್ತಾರಾ ಮಾಡ್ತಾರೆ ಪರವಾಗಿಲ್ವಾ ನಮಗೆ ಟೇಸ್ಟ್ ಇದೆ ತಮಗೆ ಹೇಗಿದೆ ಗೊತ್ತಿಲ್ಲ ಅವ್ರು ಮಾಡೋದೆಲ್ಲ ನಮಗೆ ಚೆನ್ನಾಗಿದೆ ಮಾತಾಡ್ತೀನಿ ಎಲ್ಲ ಬಿಡು ಧೈರ್ಯದಿಂದ ನಿಂತ್ಕೊಬೋದು ಮಾಡಕ್ಕೆ ಮಟ್ಟಕ್ಕೆ ಏನಿಲ್ಲ ಭಯ ಇಲ್ಲ ಹಂಗೆ ಹಿಂಗೆ ಅಂತಲ್ಲ ಇಲ್ಲಿ ಬಂದು ಎಲ್ಲ ಮಾಡ್ಬೇಕು ಮಾಡ್ಬೇಕು ಅನ್ಕೊಂಡಿದ್ರೆ ಏನು ಅಂತಾರ ನನಗೆ ಇಲ್ಲಿ ಬೇಕಾದಷ್ಟು ಏನಿಲ್ಲ ಆ ತರ ಭಯ ಪಡೋಂಥದ್ದು ಏನಿಲ್ಲ ಅಡಿಗೆ ಮಾಡ್ಬೇಕಷ್ಟೇನೆ ಹೇಳ ಏನ ಅದೇ ಲೀಸ್ಟ್ ಹಚ್ಚಿ ಬಂದ್ರಣ್ಣ ಏನ ಎಲ್ಲ ಹಚ್ಚಿ ಬನ್ನಿ ಅವ್ರ ಹತ್ರ ಊಟ ಮಾಡಕ್ ಬಿಡು ಆಮೇಲೆ ಕರಿತೀನಿ ಹೋಗ ಅಲ್ಲಣ್ಣ ಮಾರ್ಕೆಟಿಗೆ ಹೋಗ್ಬೇಕಿಲ್ಲ ಹೋಯ್ತಾರೆ ನಾನು ಹೋಗೋಣ ಅಂತ ನೀನೇ ಹೋಗಿ ಅಂತೆ ಹೋಗ ಇವ್ರದ್ದು ನೆಗ್ದು 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 ಏನ್ ಹುಡುಗರು ನಾವು ಹೊಟ್ಟೆ ಕಡೆ ಓದ್ಕತ್ತದೆ ಯಾರು ಅವ್ರನ್ನ ಬೇಕಾ ನಿಮ್ ಮನೆ ಕಳ್ಸ್ಕೊಡ್ತೀವಿ ನೋಡಿ ಬೆಳಗ್ಗೆಯಿಂದ ಸಾಯಂಕಾಲ ನಮ್ ಪ್ರಾಣ ತಿಂತಾನೆ ನೋಡಿ ಎಲ್ಲ ಬಂದು ಕೂತಿದೀವಿ ಲಿಸ್ಟ್ ತಗೊಂಡ್ಬೇಕು ಕಾಸ್ ಬೇಕು ಅಂತಾನೆ
ಏನು ಗೊತ್ತಾಗಲ್ಲ ಅವ್ನಿಗೆ. ಏನೋ ನೀವೆಲ್ಲ ಕಾರ್ಯಕ್ರಮ ನೋಡ್ತಾ ಇದ್ರ ಅದೇ ಖುಷಿ ನಮ್ಗೆ. ಇಲ್ಲ ನೀವು ಅಡಿಗೆ ಚೆನ್ನಾಗಿ ಮಾಡಿರ್ತೀರಾ ಬಿಡಿ. ಸುಚಿತ್ರಾ ಮೇಡಮ್ ಚೆನ್ನಾಗಿ ಮಾಡ್ತಾರೆ ಅವ್ರದ್ದು ನೋಡ್ತೀರಾ ಕಾರ್ಯಕ್ರಮ ಎಲ್ಲ. ನಾನಂತೂ ಅದೇನೆ ಕೆಲಸ ಇವ್ರಿ ಮನೇಲಿದ್ರು ಇಲ್ಲ ಅಕ್ಕ ನೋಡ್ ಅಂದ್ಬಿಟ್ಟು ಬಿಟ್ಬಿಡದೆ. ಓಕೆ ಹುಡುಗರು ಯಾರು ಇದ್ ಮಾಡಲ್ಲ ನೋಡಿ ಚೆನ್ನಾಗಿ ಕೆಲಸ ಮಾಡ್ತಾನೆ ಅಂದ್ರಿ ಅವ್ನಿಗೆ ಚಪಾತಿ ತಗೊಂಬರೋ ಅಂತ ಅವಾಗ್ಲಿಂದ ಹೇಳಿದೀನಿ ಬರೀ ಕೇಳಿ ಬಂದವನೇ. ಅವ್ನಿಗೆ ಸಂಬಳ ಬೇರೆ ಕೊಡ್ಬೇಕು ನಾವು. ಲೇ ನೋಡಿದ್ರ ಅವ್ನು ನೋಡಿದ್ರೆ ಅವ್ನು ಚೆನ್ನಾಗಿ ಮಾಡ್ತಾನೆ ಅಂತೀರಾ ನೀವು? ಹಿಂಗೆ ಮಾಡೋದಿವ್ ನಾವು. ನೀವು ನಗ್ತಾ ಇರ್ತೀರ, ನಾವು ನೆಗಿತಾ ಇರ್ತೀವಿ. ನಮ್ ಕಷ್ಟ ನಮಗ್ ಗೊತ್ತು. ಏ ಹೋಗ ಹೋಗ ನಿಂತೀರ ತಲೆ ಕೇರಿ ಬೇಡ ಹೋಗ. ಹೋಟ್ಲಲ್ ಕೆಲ್ಸ ಹಂಗಿರುತ್ತೆ ಏನ್ ಮಾಡೋದು ನೋಡಿ. ನಿಮ್ ಮುಂದೆ ಅವಾಗಿಂದ 5 ಸರಿ ಹೇಳ್ದೆ ಚಪಾತಿ ತಗೊಂಬರೋ ಚಪಾತಿ ತಗೊಂಬರೋ ಅಂತ. ಬಂದ ಅದ್ ಯಾವ್ದೋ ಬೇಡದಿರ ಲಿಸ್ಟ್ ಇಟ್ಕೊಂಡ. ಅವನ್ಗೆ ಕೆಲ್ಸ ಮಾಡೋದಕ್ಕಿಂತ ಈಚೆ ಹೊಂಟ್ಬಿಡ್ಬೇಕು, ಈಚೆ ಹೋಗ್ಬಿಡ್ಬೇಕು. ಏನಾರ ಒಂದ್ ಕಾಣ ಹೇಳ್ಕೊಂಡು ಈಚೆ ಹೋಗ್ಬಿಡ್ಬೇಕು. ಹೋಗ ಒಳಗ್ ನೋಡ ಯಾರು ಗಿರಾಕಿ ಬಂದವ್ ನೋಡೋಗಲ್ಲ. ಎರಡೆರಡು ಸರಿ ಉಪ್ಪು ಯಾಕೆ ಹಾಕಿದ್ರಿ ಜಾಸ್ತಿ? ಹ್ಮ್ ಅನ್ಕೊಂಡೆ ಎರಡು ಸರಿ ಕುಕ್ಕರ್ ಕೂಗ್ಬೇಕಂದ್ರೆ ಎರಡು ಸರಿ ಉಪ್ಪು ಹಾಕೋದು. ಅದು ಯಾಕೋ ಗೊತ್ತಿಲ್ಲ. ಯಾವಾಗ ಮಗಳು ಮದುವೆ? ಮಗಳು ಮದುವೆ ಮಾಡ್ಬೇಕು. ಅದೇ ಗಂಡು ಹುಡುಕ್ತಾ ಇದ್ವಿ, ಗಂಡು ಇನ್ನೂ ಸರಿಯಾಗಿ ಸೆಟ್ ಆಯ್ತಲ್ಲ, ಎಲ್ಲ ಸಿಗ್ತಾ ಇಲ್ಲ. ಡ್ಯೂಟಿಲಿ ಇರ್ಬೇಕಾರೆ ಮಾಡ್ಬಿಡಿ. ಮಾಡ್ಬಿಡು. ಡ್ಯೂಟಿಲಿ ಇರ್ಬೇಕಾರೆ ಮದುವೆ ಮಾಡಿ. ಗಂಡನ ಸಿಕ್ಕರು ಹೇಳಿ ಕಳಿಸಿ. ಹ್ಮ್ ನೀವು ಫೋನ್ ಮಾಡಿ. ಖಂಡಿತ. ಹೆಂಗಿರ್ಬೇಕು ನೀವು ಅಳಿಯಾ? ಅಳಿಯ ಮಾಮೂಲಿ ನೀವು ಸ್ವಲ್ಪ ಇದಾಗಿರ್ಲಿ, ಚೆನ್ನಾಗಿ ಮಗಳನ್ನ ಚೆನ್ನಾಗಿ ನೋಡ್ಕೊಳ್ಳಿ. ಅವ್ರು ಚೆನ್ನಾಗಿದ್ರೆ ಸಾಕು. ಒಂದು ಕೆಲಸ ಇದ್ರೆ ಇರ್ಲಿ, ಬರೋಲ್ಲ ಇಲ್ಲ ಅಂದ್ರೆ ಕೆಲಸ ಇಲ್ಲ ಅಂದ್ರೆ ಪರವಾಗಿಲ್ಲ. ಕೆಲಸ ಎಲ್ಲ ಬಿಸ್ನೆಸ್ ಮಾಡ್ತೀನಿ ಅಂದ್ರೆ. ಓ ಬಿಸ್ನೆಸ್ ಬೇಕು ಇದ್ರಿ. ಹ್ಮ್ ನಮ್ಮಲ್ಲಿ ತುಂಬಾ ಜನ ಇದ್ದಾರೆ ಕೆಲಸ ಮಾಡ್ತಾರೆ, ಅವ್ರಿಗೆ ಯಾರು ಹೆಣ್ಣು ಕೊಡ್ತಾ ಇಲ್ಲ. ತಂಗಿ ಸರ್ ಸತ್ಯನಾರಾಯಣ ಅವರೇ, ಕೆಲಸ ಅಲ್ಲ ಯಾಕಂದ್ರೆ ಪೊಲೀಸ್ ಅವರಿಗೆ ಟೈಮ್ ಸಿಗೋದೇ ಕಷ್ಟ. ಗೊತ್ತಿದೆ ಕಷ್ಟ, ಕೆಲಸ ಮಾಡ್ತಾನೆ ಇರ್ಬೇಕು. ಎಷ್ಟು ಕೆಲಸ ಮಾಡಿದ್ರು ನೆಮ್ಮದಿನೂ ಇಲ್ಲ, ಬಯಸ್ಕೊಳ್ಳೋ ತಪ್ಪಲ್ಲ, ಆದ್ರೂ ಕೆಲಸ ಮಾಡ್ತಾ ಇರ್ಬೇಕು. ಅದೇ ಪೊಲೀಸ್ ಉದ್ಯೋಗ. ಕಾರ್ಯಕ್ರಮಕ್ಕೆ ಬಂದು ಭಾಳ ಖುಷಿ ಆಯಿತು. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಶ್ರೀಕೃಷ್ಣ ತುಪ್ಪ, ಶುದ್ಧಾಸ್ಮಿನ ತುಪ್ಪ, ಸುಲಭವಾಗಿ ಜೀರ್ಣವಾಗುವಂಥ ತುಪ್ಪ ನಿಮಗೋಸ್ಕರ ಮೇಡಮ್. ನವಿಲ್ಗರಿ ಮತ್ತು ಕೊಳಲಿನ ಸಿಂಬಲ್ ಇದೆ, ಜೊತೆಗೆ ರವಿ ಮಸಾಲ, ಎಲ್ಲ ರೀತಿಯ ಮಸಾಲ ಪದಾರ್ಥಗಳು ಇವ್ರ ಹತ್ರ ಸಿಗುತ್ತೆ. ಎಲ್ಲ ರೀತಿಯ ಮಸಾಲೆ ಪದಾರ್ಥ ಇದರೊಳಗಿದೆ, ಯೂಸ್ ಮಾಡಿ. ಅರೇಕಾ ಟೀ ಆರೋಗ್ಯಕ್ಕೆ, ಸೌಂದರ್ಯಕ್ಕೆ, ಜೀರ್ಣ ಕ್ರಿಯೆಗೆ ಅಡಿಕೆಯಿಂದ ತಯಾರಾದಂಥ ಕರ್ನಾಟಕದ ಟೀ ಅರೇಕಾ ಟೀ ನಿಮಗೋಸ್ಕರ. ಕುಂದು ಚೆನ್ನಾಗಿದೆಯಾ? ಕುಂದು ಬೀಳ್ತಾ ಇದೆಯಾ? ತಗೊಳ್ಳಿ. ಋಷಿಕೇಶ್ ಬೃಂಗ ಏರ ಇಲ್ಲ, ನಾಕೊಳ್ಳಿ. ಕೂದಲು ಉದುರ ನಿಲ್ಲುತ್ತೆ, ಬೆಳೆಯಕ್ಕೆ ಶುರು ಆಗುತ್ತೆ. ಒಳ್ಳೆ ಒಂದು ಹರ್ಬಲ್ ಶಾಂಪು ಇದೆ, ವಿಟಮಿನ್ ಇ ಇರ್ತಕ್ಕಂಥ ಏಕೈಕ ಶಾಂಪು ಇದು. ಮುಳಿಯಾ ಜುವೆಲರ್ಸ್ ಅವರು ಒಂದು ಬೆಳ್ಳಿಯ ಶಿವಲಿಂಗವನ್ನು ಕೊಟ್ಟಿದ್ದಾರೆ ನಿಮಗೋಸ್ಕರ, ಜೊತೆಗೆ ಒಂದು 1,000 ರೂಪಾಯಿ ಗಿಫ್ಟ್ ವೌಚರ್ ಕೊಟ್ಟಿದ್ದಾರೆ. ಮಡಿಕೇರಿ ಗೋಣಿಕೊಪ್ಪ ಪುತ್ತೂರು ಶೋರೂಮ್ ಇದೆ, ಬೆಂಗಳೂರಿನ ಡಿಕನ್ಸನ್ ರಸ್ತೆ ಮಣಿಪಾಲ್ ಸೆಂಟ್ರಲ್ ಕೂಡ ಇವರ ಶೋರೂಮ್ ಇದೆ, ಇದು ನಿಮಗೋಸ್ಕರ. ಮಯಾಸ್ ಅವರು ಎಕ್ಸ್ಪ್ರೆಸ್ ರಸಮ್ನ ಕೊಟ್ಟಿದ್ದಾರೆ, ಇದು ನಿಮಗೋಸ್ಕರ. ಒಗಂಡಬಿ ಭಾಗ 3 ಹಬ್ಬದೊಡಗೆಯ ಸ್ಪೆಷಲ್ ಪುಸ್ತಕ ನಿಮಗೋಸ್ಕರ. ಥ್ಯಾಂಕ್ ಯು, ಥ್ಯಾಂಕ್ ಯು ಮೇಡಮ್. ಹಳೇ ಮಟನ್ ಸಾರು, ಹಳೇ ಅಂದರೆ ಭಾಳ ವರ್ಷಗಳಿಂದ ಮಟನ್ ಸಾರುಗಳೆಲ್ಲ ಎಲ್ಲ ಮನೆಯಲ್ಲೂ ಹಿಂಗೆ ಮಾಡ್ತಾ ಇದ್ದಿದ್ದು. ತುಂಬ ಚೆನ್ನಾಗಿದೆ, ಗಮ್ ಅಂತದೆ, ಮೆಂತ್ಯ ಸೊಪ್ಪನ್ನು ಹಾಕಿ ಒಳ್ಳೆ ಒಂದು ಮಟನ್ ಸಾರು ಮಾಡಿದ್ದಾರೆ. ಹಳೇ ಮಟನ್ ಸಾರು ಬೇಕು ಅಂದರೆ ಇದನ್ನು ಮಾಡ್ಕೊಳ್ಳೇಬೇಕು, ನೀವು ತಿನ್ನಲೇಬೇಕು. ಮೆಂತ್ಯ ಸೊಪ್ಪಿನ ಮಟನ್ ಸಾರು ಮಾಡುವ ವಿಧಾನ, ಕುಕ್ಕರಿಗೆ ಎಣ್ಣೆ, ಅದಕ್ಕಾದ್ಮೇಲೆ ಈರುಳ್ಳಿ ಹಾಕಿ ಚೆನ್ನಾಗಿ ಹುರಿದು ಮೆಂತ್ಯ ಸೊಪ್ಪು, ಮಟನ್, ಅರಿಶಿನ, ಉಪ್ಪು ಹಾಕಿ ಫ್ರೈ ಮಾಡಿ ನೀರು ಹಾಕಿ ಮುಚ್ಚುಳ ಮುಚ್ಚಿ 2 ವಿಸಲ್ ಕೂಗಿಸಿ. ಮಿಕ್ಸಿ ಜರಿಗೆ ಶುಂಠಿ, ಈರುಳ್ಳಿ, ಬೆಳ್ಳುಳ್ಳಿ, ಗಸಗಸೆ, ಹುರಿಗಡ್ಲೆ, ಲವಂಗ, ಚಕ್ಕೆ, ತೆಂಗಿನಕಾಯಿ ತುರಿ, ಧನಿಯಾ ಪುಡಿ, ಅಚ್ಚಿ ಕರದ ಪುಡಿ, ನೀರು ಸೇರಿಸಿ ರುಬ್ಬಿ ಬೇಯಿಸಿಕೊಂಡ ಮಟನ್ಗೆ ಹಾಕಿ. ಮಿಕ್ಸಿ ಜರಿಗೆ ಕೊತ್ತಂಬರಿ ಸೊಪ್ಪು ಹಾಕಿ ರುಬ್ಬಿ ಕುಕ್ಕರ್ಗೆ ಹಾಕಿ ನೀರು ಉಪ್ಪು ಹಾಕಿ 2 ವಿಜಲ್ ಕೂಗಿಸಿ ಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿದರೆ ಮೆಂತ್ಯ ಸೊಪ್ಪಿನ ಮಟನ್ ಸಾರು ನಿಮ್ಮನೆಯಲ್ಲೂ ರೆಡಿ. ಅವರೇ ಯಾರು ಬರ್ತಾ ಇದ್ದಾರೆ, ಏನ್ ವಿಶೇಷ, ಏನ್ ಅಡಿಗೆ ಮಾಡಿಸ್ತಾ ಇದೀರಾ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ? ಕಬ್ಬನ್ಪೇಟೆ ಚಂದ್ರಪ್ಪ ಮಿಲಿಟರಿ ಹೋಟೆಲ್ ಮಾಗಡಿ ರೋಡು ಸುಂಕದಕಟ್ಟೆಯಿಂದ ಬರ್ತಾ ಇದ್ದಾರೆ ಕಾಂತ್ ರಾಜ್ ಅವ್ರು. ಬರ್ತಾ ಇದ್ದಾರೆ. ಏನ್ ಸಾರ್ ಎಲ್ಲಾರ್ಗು ಅಡಿಗೆ ಮಾಡಿಸ್ತಾ ಇದೀರಾ, ನಮ್ಮನ್ನ ಮರ್ತೇ ಬಿಟ್ಟಿದ್ದೀರಾ, ನಮ್ಮ ಟೇಸ್ಟ್ ಮರ್ತೋಯ್ತಾ ನಿಮಗೆ ಅಂತ ಫುಲ್ಲು ಖಡಕ್ ಆಗಿ ಬಂದು 1/2 ಗಂಟೆಯಿಂದ ನಿಂತ್ಕೊಂಡಿದ್ದಾರೆ. ಅವ್ರನ್ನ ಕರ್ಕೊಂಡ್ಬರ್ತೀವಿ, ವಿಶೇಷವಾದ ಒಂದು ಅಡಿಗೆ ಮಾಡಿಸ್ತಾ ಇದೀವಿ. ಬನ್ರಿ ಕಾಂತ್ ರಾಜ್. ನಮಸ್ಕಾರ ಕಾಂತ್ ರಾಜ್. ನಮಸ್ಕಾರ ಸರ್. ಹೇಗಿದ್ದೀರಾ ಸರ್? ಬನ್ರಿ ರೀ, ಬನ್ರಿ. ಹೇಳ್ರಿ, ನಿಮ್ಮಪ್ಪನೂ ಕೈಗೆ ಸಿಗಲ್ಲ, ನೀವು ಕೈಗೆ ಸಿಗಲ್ಲ, ಏನ್ ಮಾಡೋ ಸರ್? ಹೋಟ್ಲಲ್ಲಿ ತುಂಬಾ ಬಿಸಿ ಇದೆ, ಕೆಲಸ ಜಾಸ್ತಿ. ಮೊದಲು ನಮ್ಮ ಕರ್ನಾಟಕ ಜನತೆಗೆ ನಮಸ್ಕಾರ ಹೇಳೋಣ. ಹೇಳಿ ಸರ್. ಕರ್ನಾಟಕದ ಎಲ್ಲ ಕರ್ನಾಟಕದ ಜನತೆಗೂ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು. ಬಹಳ ಖುಷಿ ಆಗ್ಬಿಟ್ರು ಕರ್ನಾಟಕ ಜನತೆ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಕಬ್ಬನ್ಪೇಟೆಯ ಚಂದ್ರಪ್ಪನವರ ಹೋಟ್ಲು ಮಾಗಡಿ ರೋಡು ಸುಂಕದ ಕಟ್ಟಲಿದೆ. ಕಾಂತರಾಜ್ ಅವರು ಅಲ್ಲಿನ ಇನ್ಚಾರ್ಜು. ಸಿಕ್ಕಾಪಟ್ಟೆ ಸಖತ್ ನಡೀತಾ ಇದೆ ನಮ್ಮ ಹೋಟ್ಲು ಮುರಳಿಯವರೇ. ನಮ್ಮ ಮಿಲಿಟರಿ ಹೋಟ್ಲು ಒಂದು ಸರಿ ಬನ್ನಿ ಬನ್ನಿ ಅಂತ ಇದ್ರು, ಹೋಗಕ್ಕೆ ಟೈಮ್ ಇಲ್ಲ. ನಿಮ್ಮ ಹೋಟ್ಲಿಗೆ ಬರೋದಕ್ಕಿಂತ ಮೊದಲು ನಮ್ಮ ಹೋಟ್ಲಿಗೆ ಬಂದು ಒಂದು ಅಡುಗೆ ಮಾಡಿಕೊಡಿ ಅಂತ ಹೇಳಿದ್ವಿ. ಏನು ಮಾಡ್ತಾ ಇದ್ದೀರಾ ಕಾಂತರಾಜ್ ಅವರೇ? ಸರ್, ಇವತ್ತೊಂದು ದಿವಸ ವಿಶೇಷವಾಗಿ ನಲ್ಲಿ ಮುಳೆ ಸೂಪ್ ಕರಿ ಅಂತ ಒಂದು ಹೊಸ ಐಟಮು ಎಲ್ಲೂ ಬೆಂಗಳೂರಲ್ಲಿ ಮಾಡಿರೋಕ್ಕಿಲ್ಲ. ಏನದು ನಲ್ಲಿ ಮುಳೆ ಸೂಪ್ ಕರಿ? ಏನದು? ಅದನ್ನ ತಟ್ಟೆ ಇಡ್ಲಿ, ಮಲ್ಲಿಗೆ ಇಡ್ಲಿ ಮತ್ತು ನೀರು ದೋಸೆಯಲ್ಲಿ
ಬಟ್ ಹಂಗೆ ಕುಡಿಬೋದು, ಇನ್ನೂ ರುಚಿ ಸಕ್ಕದಾಗ ಸಿಗುತ್ತೆ. ಓಕೆ, ಬಟ್ ಅದ್ರ ಜೊತೆ ಚೆನ್ನಾಗಿ ಸಿಗುತ್ತೆ. ಚಂದ್ರಪ್ಪ ಎಲ್ಲಿರ್ತಾರೋ ಅಲ್ಲಿ ರುಚಿ ಇರುತ್ತೆ, ಚಂದ್ರಪ್ಪ ಎಲ್ಲಿರುತ್ತೋ ಅಲ್ಲಿ ವಸ್ತಿರುತ್ತೆ. ನಮ್ಮ ಚಂದ್ರಪ್ಪ ಅವರು ಕಬ್ಬನ್ಪೇಟೆಯ ಚಂದ್ರಪ್ಪ ಅವರ ಹೋಟ್ಲಿನಲ್ಲಿ ಇಷ್ಟೊಂದು ಅದ್ಭುತವಾಗಿರುವಂಥ ಒಂದು ಇಡ್ಲಿ ದೋಸೆಯ ಜೊತೆಗೆ ಒಂದು ನಲ್ಲಿ ಮೂಳೆಯ ಸೂಪ್ ಕರಿನ ಮಾಡಿ ತೋರಿಸೋಕ್ಕೋಸ್ಕರ ಬಂದಿದ್ದಾರೆ. ಮಾಡೋಕ್ಕೇನೇನು ತಂದಿದ್ದೀರಾ ಸರ್? ನಲ್ಲಿ ಮೂಳೆ ಸೂಪ್ ಕರಿ ಬೇಕಾಗುವ ಸಾಮಗ್ರಿಗಳು: ನಲ್ಲಿ ಮೂಳೆ, ಉರಿಗಡ್ಲೆ, ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಹಸಿ ಮೆಣಸಿನಕಾಯಿ, ಟೊಮೊಟೊ, ತೆಂಗಿನಕಾಯಿ ತುರಿ, ಚಕ್ಕೆ, ಲವಂಗ, ಕಾಳು ಮೆಣಸು, ಧನಿಯಾ ಪುಡಿ, ಅರಿಶಿನ, ಉಪ್ಪು, ಎಣ್ಣೆ. ಓಕೆ, ಎಷ್ಟು ಗಂಟೆಗೆ ಅಂಗಡಿ ನಿಮ್ಮ ಹೋಟ್ಲ್ ಓಪನ್ ಆಗುತ್ತೆ? ಬೆಳಗ್ಗೆ ಸರ್, ಭಾನುವಾರ ಬೆಳಗ್ಗೆ 8 ಗಂಟೆಗೆ ಶುರು ಆಗುತ್ತೆ ಸರ್. ಭಾನುವಾರ ಬೆಳಗ್ಗೆ? ಬೇರೆ ದಿನ? ಬೇರೆ ದಿವಸ 12 ಗಂಟೆಗೆ ಓಪನ್ ಆಗುತ್ತೆ. ಭಾನುವಾರ ಬೆಳಗ್ಗೆ ಮಾತ್ರ ಬಾರದು ಕಾಲ್ ಸೂಪ್. ಓಕೆ, ಕಾಲ್ ಸೂಪ್ ಇರುತ್ತೆ. ಮಧ್ಯಾಹ್ನ ಹೊತ್ತು ಇದನ್ನು ಸ್ಪೆಷಲ್ ಮಾಡ್ತೀವಿ, ತುಂಬಾನೇ ರಶ್ ಇರುತ್ತೆ ಸರ್. ಓಕೆ, ನಿಮ್ಮ ಹೋಟ್ಲಲ್ಲಿ ಸ್ಪೆಷಲ್ ಏನು? ನಲ್ಲಿ ಮುಳೆ ಸೂಪ್ ಕರಿ ಮತ್ತೆ ಬೆಣ್ಣೆ ಕಬಾಬ್. ಒಂದು ದಿನಕ್ಕೆ 50 ಪ್ಲೇಟ್ ಹೋಗುತ್ತೆ ಸರ್. ಬೆಣ್ಣೆ ಕಬಾಬ್? ಬೆಣ್ಣೆ ಕಬಾಬ್. ಓಕೆ, ನಮ್ಮ ತಂದೆ ಅವ್ರು ತೋರಿಸಕ್ಕಂತ ಸೂಪರ್ ಆಗುತ್ತೆ ಅದು ಬೆಣ್ಣೆ ಕಬಾಬ್. ಬೆಣ್ಣೆ ಕಬಾಬು ನಿಮ್ಮ ಅಪ್ಪ ಇಲ್ಲಿ ಫಸ್ಟ್ ಮಾಡಿದ್ರು. ಹೌದು ಸರ್. ಏನ್ ಅಭಿಮಾನಿ ದೇವರುಗಳು ಕಿತ್ಕೊಂಡು ಕಿತ್ಕೊಂಡು ತಿನ್ನಕ್ ಶುರು ಆಗ್ಬಿಟ್ರಲ್ಲ. ಹೌದು, ಇಮಿಡಿಯೇಟ್ ಆಗಿ ಅವತ್ತೇ ಹೋಟ್ಲಲ್ಲಿ ಶುರು ಮಾಡಿ. ಹೌದು ಸರ್, ದಿನಕ್ಕೆ 50 ಪ್ಲೇಟ್ ಪಕ್ಕ ಹೋಗುತ್ತೆ. ಓಲಿ 50 ಕಡೆ 100 ಹೋಗ್ಬೇಕು. ಅಡಿಗೆ ಚೆನ್ನಾಗಿರ್ಬೇಕು, ಕ್ವಾಲಿಟಿ ಚೆನ್ನಾಗಿರ್ಬೇಕು, ರುಚಿ ಚೆನ್ನಾಗಿರ್ಬೇಕು. ಯಾಕಂದ್ರೆ ನಾವ್ ಯಾರಿಗೂ ಧರ್ಮವಾಗೇನು ಊಟ ಹಾಕಲ್ಲ, ಯಾರಿಗೂ ಫ್ರೀಯಾಗೇನು ಊಟ ಹಾಕಲ್ಲ, ಅನ್ನ ಛತ್ರ ಅಲ್ಲ. ಯಾಕಂದ್ರೆ ಕಾಸ್ಟ್ ತಗೊಂಡು ನಾವು ಅಡಿಗೆ ಮಾಡೋದ್ರಿಂದ ಎಲ್ಲ ಹೋಟ್ಲವ್ರಿಗೆ ಏನ್ ಹೇಳ್ತೀವಿ ಅಂದ್ರೆ ವ್ಯಾಲ್ಯೂ ಫಾರ್ ಮನಿ. ಹೌದು ಸರ್, ಜನ ಬಂದಾಗ ಅವ್ರಿಗೆ ಒಳ್ಳೆ ಒಳ್ಳೆ ಊಟನ ಕೊಡಿ, ಒಳ್ಳೆ ಆಹಾರನ ಕೊಡಿ, ಒಳ್ಳೆ ರುಚಿನ ಕೊಡಿ. ನೀವು ಕೇಳಿದ್ರೆ ದುಡ್ಡು ಕೊಟ್ಟು ಹೋಗ್ತಾರಲ್ಲಪ್ಪ, ಏನಂತೀರಾ? ಹೌದು ಸರ್, ಕರೆಕ್ಟ್ ಅಲ್ವಾ? ಡೆಫಿನೆಟ್ಲಿ ಸರ್. ನಮ್ದು ಓನ್ಲಿ ಭಾನುವಾರ ಶನಿವಾರ ಮಾತ್ರ 1-2 ಗಂಟೆ ಓಪನ್. ನಮ್ದು ರೆಡಿ ಇರುತ್ತೆ ಸರ್, ಆಮೇಲೆ ಕ್ಲೋಸ್. ಸೋಮವಾರ ಮಾತ್ರ ಕ್ಲೋಸ್, ಇನ್ ಮಿಕ್ಕಿದ ಫುಲ್. ಓಕೆ, ಶುರು ಮಾಡೋಣ. ಹೌದು, ಏನ್ ಕೊಡಿ ಫಸ್ಟ್ ನಿಮ್ಗೆ ಸರ್? ಒಂದು ಬಾಣಲಿ ಅನ್ಕೊಳ್ಳಿ ಸರ್. ಏನಕ್ಕೆ ಬಾಣಲಿ? ನಮ್ಮ ಇದು ಮಸಾಲ ಉರ್ಕೋತೀರಾ? ಫಸ್ಟ್ ಮಸಾಲ ಉರ್ಕೊಳ್ಳೋದು. ಮಸಾಲ ಉರ್ಕೊಳ್ಳಿ ಫಸ್ಟು. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಫಾರ್ಚೂನ್ ಸನ್ಫ್ಲವರ್ ಆಯಿಲ್. ಎಷ್ಟು ಬೇಕು? ಸ್ವಲ್ಪ ಹಾಕಿ ಸರ್. ಇನ್ನೊಂದು ಸ್ವಲ್ಪ ಬೇಕಾ? ಸಾಕು ಸರ್. ಅಡುಗೆ ಮಾಡ್ತೀರಾ ಒರಿಜಿನಲ್ ಆಗಲ್ಲಿ? ಹ್ಞೂ ಸರ್. ಮಾಡ್ತೀರಾ? ಮತ್ತೆ ಯಾರ ಕೈ ಕೊಟ್ಟು ನಾವೇ ಮಾಡ್ಬೇಕಲ್ಲ ಸರ್. ಇನ್ನೇನು ಮಾಡೋದು ಸರ್? ಬಾಕ್ಲಂತೂ ಯಾವತ್ತೂ ಹಾಕಲ್ಲ. ಏ, ಬಾಕ್ಲಕ್ಕಾಗುತ್ತೆ? ಆಗಲ್ಲ ಸರ್. ಹೆಸರು ಕಟ್ಟೋಗ್ಬಿಡುತ್ತೆ ಒಂದು ನಿಮಿಷ ಬಾಕ್ಲಕ್ಕೂ ಹೆಸರು. ಅವೆಲ್ಲ ಮಾಡೋಕ್ಕಾಗಲ್ಲ. 3 ದಿವಸದಿಂದ ನಮ್ಮ ಹೋಟ್ಲಿಗೆ ಯಾರು ಬಂದಿರಲ್ಲ ಮೊನ್ನೆ. ಹೌದಾ? ಹಬ್ಬಕ್ಕೋದವರು. ಓಕೆ, ನಾನೇ ಮಾಡಿದೆ ಎಲ್ಲ. ನೀವು ಸೂಪರ್ ಸರ್. ಓಕೆ, ಏ ಸರ್ ಹಾಕಿ. ಏನಿದು? ಈರುಳ್ಳಿ. ಈರುಳ್ಳಿ ಸರ್? ಈರುಳ್ಳಿ ಸಣ್ಣಾಗಿ ಹೆಚ್ಚಿರುವಂತ ಈರುಳ್ಳಿ, ಸ್ವಲ್ಪ ಕಾಳುಮೆಣಸು. ಹ್ಞೂ ಸರ್, ಗೊತ್ತು. ನೀವು ಹೇಳ್ಬಿಟ್ಟು ಹಾಕ್ಬಿಟ್ಟು ನಂಗೆ ಗೊತ್ತಾಗಲ್ಲ. ಇದು ಕಾಳುಮೆಣಸು. ಆಯ್ತು. ಆಮೇಲೆ ಇದು ಲವಂಗ ಸ್ವಲ್ಪ. ಓ, ಸ್ವಲ್ಪ ಜಾಸ್ತಿ? ಇಲ್ಲ ಸರ್, ಕರೆಕ್ಟ್ ಆಗಿದೆ. ಚಕ್ಕೆ ಒಂದು 4, ಚಕ್ಕೆ ಒಂದು 4, ಲವಂಗ ಒಂದು 8, ಮೆಣಸು ಒಂದು 8, ಚೂರು ಅಷ್ಟು ಉಪ್ಪುಡಿ. ತೊಳೆ ಅಷ್ಟು ಉಪ್ಪು ಎಲ್ಲ ಇದೆ. ಮದುವೆ ಆಗಿದೆ ನಿಮಗೆ? ಸರ್ ಹೋಗಿ ಸರ್. ನಮ್ಗೆ ಕರೆದಿಲ್ವಾ ನಿಮ್ಮಪ್ಪ? ಎಲ್ಲ ಸ್ವಲ್ಪ ಬಿಸಿಲು ಮರ್ತಿರ್ಬೇಕು ಸರ್. ಮರ್ತಿರ್ತಾರೆ, ಮರ್ತಿರ್ತಾರೆ ಅವರು. ಆಮೇಲೆ ಮತ್ತೆ ಸೊ ಸ್ವಲ್ಪ ಒಂದು ಸ್ವಲ್ಪ ಬೇಲಿ ಇದೆ. ಅದು ಬೇಕಾ? ಒಂಚೂರು ಲೈಟಾಗಿ ಹಸಿದ ಹಾಕಿದ್ರೆ ಒಂದು ಸ್ವಲ್ಪ ಟೇಸ್ಟ್ ಬಿಡ ಸಿಕ್ಕಲ್ಲ ನಮ್ಗದು. ಎಸ್, 8 ಗಂಟೆಗೆ ಓಪನ್ ಆಗುತ್ತೆ ಸಂಡೆ. ಒಳ್ಳೆ ಕಾಲ್ ಸೊಪ್ಪು ತಲೆ ಮಾಂಸ ಎಲ್ಲ ಸಿಗುತ್ತೆ. ಬೇರೆ ದಿನ 12 ಗಂಟೆಗೆ ಓಪನ್ ಆಗುತ್ತೆ. 12 ಗಂಟೆಗೆ ಓಪನ್ ಆದರೆ ರಾತ್ರಿ 11 ಗಂಟೆವರೆಗೆ ಇರುತ್ತೆ ಚಂದಪ್ಪ ಹೋಟ್ಲು. ಸೊ ನಲ್ಲಿ ಮೂಳೆ? ಎಸ್ ಸರ್. ನೀರಿಗಿರಲ್ಲ ಬಡವಾಗಿಕ್ಕೆ ಸ್ವಲ್ಪ ಇದಾಗಲಿ ಸರ್. ಒಂದ್ಸಲ ಇದಾಗಲಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಸರ್. ಸ್ವಲ್ಪ ಉಪ್ಪು ಕಡಿಮೆನೇ ಹಾಕಿ ಸರ್. ಹ್ಞೂ ಸರ್. ಹೆಂಗಿದೆ ಹೋಟ್ಲು? ಆರಾಮ ಅನಿಸ್ತಾ? ಹ್ಞೂ ಸರ್. ಚೆನ್ನಾಗಿದೆ ಅನಿಸ್ತಾ? 3 ವರ್ಷ ಆಯ್ತು ಸರ್ ಹೋಟ್ಲ್ ಓಪನ್ ಮಾಡಿ. ಚೆನ್ನಾಗಿದೆ ಅನಿಸ್ತಾ? ಹ್ಞೂ ಸರ್. ಏ, ಒಂದಿನ ಕರೆದಿವಲ್ರಿ ನಮ್ಮ ನೀವು? ತುಂಬ ಸರ್ ಬಂದಿದ್ದು ಸರ್. 2-3 ಸರಿ ಬಂದಿದ್ದೀರಲ್ಲ ನೀವು. ಕರೆದ್ರೆ ಎಲ್ಲಿ ಸರ್ ತುಂಬ ಬಿಸಿ ಇರ್ತಾರೆ ನೀವು? ಸ್ವಲ್ಪನಾ? ಹ್ಞೂ. ಸೂಪ್ ಎಲ್ಲಿಂದ ಬಿಡುತ್ತೆ? ಜಾಸ್ತಿ ಹಾಕಿಲ್ಲ ಅಂದ್ರೆ ನೀವು? ಇಲ್ಲ, ಸ್ವಲ್ಪ ಬೇಕು ಹಾಕೋಣ. ಎಷ್ಟು ವಿಜಲು? ಒಂದು 3. 3ಾ? 3 ವಿಜಲ್ ಸರ್. ಸ್ವಲ್ಪ ಮಟನ್ ಬಲ್ಕೆ ಇದ್ರೆ ಒಂಚೂರು 4 ಬೇಕಾಗುತ್ತೆ. ಓಕೆ, ಎಳೆ ಸ್ವಲ್ಪ ಇದ್ರೆ 3. ನಿಮ್ಮಲ್ಲಿಗೆ ಬಲ್ತಿರೋ ಮಟನ್? ಇಲ್ಲ, ನಮ್ಮದು ಪಾಪಣ್ಣ ಮಟನ್ ಸ್ಟೈಲ್ ಸರ್. ಪಾಪಣ್ಣ ಮಟನ್ ಸ್ಟೈಲಿನ ಮಟನ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಬಳಸ್ತಾ ಇದೀವಿ ಫಾರ್ಚೂನ್ ಸನ್ಫ್ಲವರ್ ಆಯಿಲ್. ಸಾಕಾ? ಸಾಕು ಸರ್. ನಿಮ್ಮ ವೈಫು ಬರ್ತಾರಾ ಹೋಟೆಲ್ಗೆ? ಹ್ಞೂ ಸರ್. ಅಕಸ್ಮಾತ್ ಎಲ್ಲರೂ ಹೋದಾಗ ಕ್ಯಾಶ್ ಕಿಶ್ ನೋಡ್ಕೊಳಕ್ ಸ್ವಲ್ಪ ಬರ್ತಾರೆ. ಕ್ಯಾಶ್ ನೋಡ್ಕೊಳಕ್ ಬರ್ಬೇಕು, ಅವರೇ ಬರ್ಬೇಕು, ಬೇರೆಯವ್ರೆಲ್ಲ ಬಿಟ್ಟರಾಗಲ್ಲ. ಯಾಕಂದ್ರೆ ಯಾವಾಗಲೂ ನಾನೇ ಇರ್ಬೇಕಾಗಲ್ಲ. ಹೌದೌದು. ಸೊ ಎಲ್ಲರೂ ಪರ್ಚೇಸಿಂಗ್ ಎಲ್ಲ ನಿಮ್ದೇನಾ? ಹ್ಞೂ ಸರ್. ಎಲ್ಲ ನಮ್ದು. ನಿಮ್ಮ ಅಪ್ಪ ಯಾವಾಗ ಬರ್ತಾರೆ? ಅವ್ರು ವಾರಕ್ಕೆ 3 ಸರ್ತಿ ಬಂದೇ ಬರ್ತಾರೆ ಸರ್. 3 ಸರಿ ಬರ್ತಾರ? ಫುಲ್ ಬಿಸಿ ಇವಾಗ. ಅವ್ರಂತರ ಫ್ರೀ ಮ್ಯಾನ್ ಆಗ್ಬಿಟ್ಟವ್ರೆ. ಮನೆಯೆಲ್ಲ ಮನೆ ಸಸರವ್ರಿಗೆ ಹೋಗಿದ್ರಂತೆ? ಹ್ಞೂ ಸರ್. ಏನಿಲ್ಲ ಸರ್, ಎಲ್ಲರಿಗೂ ಒಂದು ಹೋಟ್ಲ್ ಆಯ್ತೀನಿ, ಹಾರಾಡ್ತಾರದ ಅಷ್ಟೇ ನನ್ನ ಕೆಲಸ ಅಂತಾರೆ. ಫಸ್ಟು ಈರುಳ್ಳಿನ ಹಾಕಿದ್ದಾರೆ, ಚೆನ್ನಾಗಿ ಫ್ರೈ ಆಗಿದೆ. ಈರುಳ್ಳಿಯ ಜೊತೆಗೆ ಒಂದು ಸ್ವಲ್ಪ ಕಾಳುಮೆಣಸಿನ ಎರಡು ಹಾಕಿ 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 ಕಾಳುಮೆಣಸು, ಸ್ವಲ್ಪ ಲವಂಗ, ಸ್ವಲ್ಪ ಲವಂಗ, ಸ್ವಲ್ಪ ಲವಂಗ, ಕಾಳುಮೆಣಸು, ಈರುಳ್ಳಿ, ಸ್ವಲ್ಪ ಚಕ್ಕೆ, ಸ್ವಲ್ಪ ಹಸಿಮೆಣಸಿನ್ಕಾಯಿ. ಹಸಿರು ಮೆಣಸಿನ್ಕಾಯಿ. ಓಕೆ ಸರ್. ಶುಂಠಿ. ನೀವು ಫಸ್ಟ್ ಏನು ಮಾಡಬೇಕಾಯ್ತು ಅಂದರೆ, ನಿಮ್ಮಪ್ಪ ಅವ್ರ ಜೊತೆ ಹೋಗ್ಬಿಟ್ಟು ಒಂದು 1 ದಿನ ಅವ್ರ ಕ್ಯಾಟ್ರಿಂಗ್ ಜೊತೆ ನಿಂತ್ಕೋಬೇಕಾಗಿತ್ತು. ಏನು ಮಾಡೋದು ಸರ್? ಅವಾಗ ನಿಮಗೆ ಇವೆಲ್ಲ ಹೆಂಗೆ ಹಿಂಗಂದ್ರೆ ಹಿಂಗೆ ಬಂದ್ಬಿಡೋದೆಲ್ಲನೂ. ಶುಂಠಿ ಹಾಕಾಯ್ತು, ಬೆಳ್ಳುಳ್ಳಿ ಸ್ವಲ್ಪ, ಬೆಳ್ಳುಳ್ಳಿ ಸ್ವಲ್ಪ, ಶುಂಠಿ, ಬೆಳ್ಳುಳ್ಳಿ, ಹಸಿರುಮೆಣಸಿನ್ಕಾಯಿ, ಚಕ್ಕೆ, ಲವಂಗ, ಸ್ವಲ್ಪ ಮೆಣಸು. ಚೆನ್ನಾಗಿ ಎಣ್ಣೆಲಿ ಹಾಕಿ ಫ್ರೈ ಮಾಡಿದ್ದಾರೆ. ಕಬ್ಬನ್ಪೇಟೆಯ ಚಂದ್ರಪ್ಪನವರ ಹೋಟ್ಲು
ಕೂಗಿಸ್ತಾ ಇದ್ದೀವಿ. ಒಂದು ಮೂರು ವಿಷಲ್ ಬರಬೇಕು. ಆ ಮೂರು ವಿಷಲ್ ಬಂದಾಗೋಷ್ಟೊಳಗೆ ಮಟನ್ನು ಚೆನ್ನಾಗಿ ನಾವು ಈ ಮಸಾಲ ರುಬ್ಕೋಬೇಕು. ರುಬ್ಕು ನೋಡ್ರಿ, ನಮ್ದು ದೊಡ್ಡ ದೊಡ್ಡ ಪಾತ್ರೆಗಳಲ್ಲಿ ಮಾಡಿದ ಅಭ್ಯಾಸ. ಹೌದು, ಎಲ್ಲ ಸಣ್ಣ ಸಣ್ಣ ನಮ್ಮ ಹೋಟ್ಲ ಚಿಕ್ಕಲ್ಲ ಸಮಯ ವಾರಕ್ಕೆ ಎರಡು ಏನು ದಿನ ತೆಗಿಬೇಕಾಗಿಲ್ಲ ನಮ್ಮ ಹೋಟ್ಲು. ಸ್ವಲ್ಪ ತೆಂಗಿನಕಾಯಿ, ಹುರುಗಡಲೆ, ಎಲ್ಲವನ್ನ ಚೆನ್ನಾಗಿ ರುಬ್ಕೊಳ್ತಾ ಇದ್ದೀವಿ. ಯಾಕಂದ್ರೆ ಚೆನ್ನಾಗಿ ಫ್ರೈ ಆಗಬೇಕು ಫಸ್ಟು ಎಣ್ಣೆಯಲ್ಲಿ. ಎಣ್ಣೆಯಲ್ಲಿ ಫ್ರೈ ಆದ ನಂತರ ರುಬ್ಕೊಂಡ್ರೆ ಈ ಮಸಾಲದ ಮಜಾನೇ ಬೇರೆ ಇರುತ್ತೆ. ಸ್ವಲ್ಪ ಕೊತ್ತಂಬರಿ ಹಾಕ್ಬಿಡಿ ಸರ್. ಏನದು, ಧನಿಯಾ ಪುಡಿನಾ? ಧನಿಯಾ ಪುಡಿ ಸರ್. ನಿಮ್ದು ಇನ್ನೊಂದು ಹೋಟ್ಲ್ ಹೆಂಗೆ ನಡೀತಾ ಇದೆ ಅಲ್ಲಿ ಸರ್? ಅದು ಬಿಡ್ಜಿ ಹತ್ರ ಚೆನ್ನಾಗಿ ನಡೀತಾ ಇದೆ ಸರ್. ಅಲ್ಲಿಗೆ ಹೋಗ್ತೀರಾ ನೀವು? ಸರ್, ಅಲ್ಲಿ ನಮ್ಗೆ ಇಲ್ಲೇ ಟೈಮ್ ಸಿಕ್ಕಲ್ಲ ಸರ್, ಅಲ್ಲೆಲ್ಲಿ ಯಾವ ಸರಿ ಹೋಗ್ಬೇಕಪ್ಪ. ಓಕೆ ಸಾಕು ಸರ್, ಇದನ್ನು ರುಬ್ಕೊಳ್ಳೋಣ ಇನ್ನ. ಎಸ್ ಸರ್, ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀವಿ. ರುಬ್ಕೊಂಬಿಡೋದು ರುಬ್ಕೊಂಬಿಡಿ ಸರ್, ದೊಡ್ಡ ದೊಡ್ಡದೇ ತೊಳಿ ಸರ್. ನುಣ್ಣು ರುಬ್ಕೋಬೇಕಾ ತರ್ತರಿಯಾಗ ಸರ್? ನೈಸ್ ಆಗಿರ್ಬೇಕು ಸರ್. ನೈಸ್ ಆಗಿರ್ಬೇಕಾ ಸರ್? ಹ್ಮ್, ರುಬ್ಬಿ. ಸರ್, ಇದೊಂದು ಸ್ವಲ್ಪ ಸೋಸ್ಕೋಬೇಕು. ಇದು ಪಾತ್ರೆ, ಇದು ಸೋಸುವಿಕೆ. ಸೋಸ್ಕೊಳ್ಳಿ ಸ್ವಾಮಿ. ಅಂದ್ರೆ ಚೆನ್ನಾಗಿ ರುಬ್ಬಿರೋವಂತ ಮಸಾಲವನ್ನ ಸೋಸ್ಕೊಂಡ್ಬಿಡ್ತಾ ಇದಾರೆ. ಸೋಸ್ಕೊಂಡು, ಯಾಕಂದ್ರೆ ಬೈಕ್ ಸಿಗ್ಬಾರ್ದಲ್ಲ ಸರ್ ಮಸಾಲೆ. ಸೂಪ್ ಕರಿ ಅಲ್ವಾ ಇದು? ಗೊತ್ತಿಲ್ಲ ಸ್ವಾಮಿ, ನಾವು ಯಾವ ಸೂಪ್ ಕರಿ ಯಾವತ್ತೂ ತಿಂದಿಲ್ಲ, ಇವತ್ತೇ ನೋಡ್ತಾ ಇರೋದು ಕೂಡ. ಫಸ್ಟ್ ಏನಂತ ಹೇಳಿದ್ರೆ, ನಾವು ಇಲ್ಲಿ ಏನ್ ಮಾಡಿದೀವಿ ಅಂದ್ರೆ ವಿಷಲ್ನ ಕೂಸ್ಕೊಂಡಿದೀವಿ. ಒಂದು ಮೂರು ವಿಷಲ್ ಕೂಸ್ಕೊಂಡಿರುವಂತದ್ದು ಈ ನಲ್ಲಿ ಮೂಳೆ ಎಲ್ಲ ಇದ್ರೊಳಗಿದೆ. ಮಸಾಲ ರುಬ್ಕೊಂಡಿದೀವಿ, ಚೆನ್ನಾಗಿ ಉರಿದಿ ಫ್ರೈ ಮಾಡಿರುವಂತ ಮಸಾಲ. ಮಸಾಲನ ಚೆನ್ನಾಗಿ ಹಿಂಡ್ಬಿಟ್ಟಿದೀವಿ. ಇದಕ್ಕಿಂತ ಚೆನ್ನಾಗಿದೆ ಒಂದು ಮಲ್ಬಟ್ಟೆ ತಗೋಬೇಕು. ಬಿಳಿ ಕಲರ್ ಬಟ್ಟೆ, ಬಟ್ಟೆಯೊಳಗೆ ಹಾಕಿ ಹಿಂಡ್ಬಿಟ್ರೆ ಕಷ್ಟ ಅಲ್ಲ, ಈಚೆ ಬಂದ್ಬಿಡ್ತದೆ. ಒಳಗಡೆ ತೆಳುವಾದ ನೀರು ಸಿಗುತ್ತೆ. ಹಾಕಿ ಸರ್. ಕಾಂತರಾಜ್ ಅವರೇ, ಹೇಳಿ ಸರ್, ಎಷ್ಟು ವಿಷಲ್ ಕೂಗ್ಸೋಣ? ಎರಡು ಎರಡು ಕೂಗ್ಬೇಕು ಸರ್. ಎರಡು ಮೂರು ವಿಷಲ್ ಕೂಗಿದ್ರೆ ಸಾಕು? ಎರಡರಿಂದ ಮೂರು. ಎರಡರಿಂದ ಮೂರು ವಿಷಲ್ ಕೂಗಿದ್ರೆ ಸಾಕು. ಒಳ್ಳೆ ಅದ್ಭುತವಾಗಿರುವಂತಹ ಒಂದು ಹೋಟೆಲ್, ಒಳ್ಳೆ ಒಂದು ನಾನ್ ವೆಜ್ ಸಿಗುವಂತಹ ಹೋಟೆಲ್. ಮಾಗಡಿ ರೋಡ್ನಲ್ಲಿ ಸುಂಕದ ಕಟ್ಟಿನಲ್ಲಿ ಲೆಫ್ಟ್ ಹ್ಯಾಂಡ್ ಸೈಡ್ ಕಾಣುತ್ತೆ ನಿಮಗೆ ಚಂದ್ರಪುರದ ದೊಡ್ಡ ದೊಡ್ಡ ಕಟೌಟ್ಗಳಿದೆ. ಚಂದ್ರಪುರ ಹೋಟ್ಲು ಕಾಣುತ್ತೆ, ಹೋಗ್ಬೋದು. ಒಳ್ಳೆ ಒಂದು ನಾನ್ ವೆಜ್ ಊಟನ ಮಾಡ್ಕೊಂಡು ಬರ್ಬೋದು. ಅದರಲ್ಲದೆ ಈ ಸೂಪ್ ಕರಿ ತುಂಬ ಚೆನ್ನಾಗಿರುತ್ತೆ. ಇಡ್ಲಿಗೆ, ದೋಸೆಗೆ, ತಿನ್ನಕ್ಕೆ ಅದ್ಭುತವಾಗಿರುತ್ತೆ ಸರ್ ಅಂತ ಬೇರೆ ಹೇಳ್ಬಿಟ್ಟಿದ್ದಾರೆ. ಆದರೆ ನೀವು ಕಾಯ್ಬೇಕಾಗುತ್ತೆ, ಇಲ್ಲಿ ನಾಲ್ಕು ವಿಷಲ್ಲು ಕೂಗಬೇಕಾಗುತ್ತೆ. ಇನ್ನೇನು ಹೇಳ್ತಾ ಇದ್ದೀರಿ? ಬೈ ಚಾನ್ಸ್ ಸೂಪ್ ಇದು ಇಡ್ಲಿ ಏನು ನೀವು ಸರ್ ಸಿಕ್ಕಿಲ್ಲ ಅಂದರೆ ಹಂಗೆ ಕುಡಿಬೋದು. ಕುಡಿದೇ ಬೇಡ ಅಂತೀರಾ? ಅದು ಇನ್ನೂ ಚೆನ್ನಾಗಿರುತ್ತೆ. ಏ, ನಮ್ಗೆ ಅದಾಗಲ್ಲ. ಅದಕ್ಕೆ ಸರ್ ಕುಡಿಯೋದ್ರೆ ನಮಗಾಗಲ್ಲ. ಛೇ 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 ಛೇ, ನಾವೇನಿದ್ರು ತಿನ್ನೋದು. ಓಕೆ, ಒಳ್ಳೆ ಇಡ್ಲಿಗೆ, ಒಳ್ಳೆ ದೋಸೆಗೆ, ಬಿಸಿ ಬಿಸಿ ಮುದ್ದಿಯಾಗಿರುವಂಥ ಅನ್ನಕ್ಕೆ ಕಲಿಸ್ಕೊಂಡು ತಿಂತಾ ಇದ್ರೆ ಅದ್ರ ಮಜಾನೇ ಬೇರೆ ಅಂತ ಹೇಳ್ತಾರೆ. ಓಕೆ, ನೋಡೋಣ. ಒಂದು ನಾಲ್ಕು ವಿಷಲ್ ಕೂಗಿದ ನಂತರ ಮುದ್ದೆಗೆ ಅಡ್ಜಸ್ಟ್ ಆಗಲ್ಲ ಸರ್. ಇದು ಮುದ್ದೆಗೆ ಆಗಲ್ಲ, ಮುದ್ದೆ ಮುದ್ದೆಯಾಗಿರುವಂಥ ಅನ್ನ ಅನ್ನ ಅಂದರೆ ಬಿಡಿಬಿಡಿ ಅನ್ನಕ್ಕೆ ಚೆನ್ನಾಗಿರಲ್ಲ, ಯಾವಾಗಲೂ ಗಂಟಲು ಸಿಗಾಕೊಳುತ್ತೆ. ಸ್ವಲ್ಪ ನೀರನ್ನ ಜಾಸ್ತಿ ಇಟ್ಟು ಅನ್ನನ ಕೂಗಿಸ್ಕೊಂಡು ಅದೇ ಅಂದಲ್ಲಿ ಈ ಸೂಪ್ನಲ್ಲಿ ತಿನ್ಕೊಂಡು ಹೋಯ್ತು ಅಂದರೆ ಅದು ಮಜಾನೇ ಬೇರೆ. ಓಕೆ, ನೋಡೋಣ ಬಿಡಿ. ಏನು ಮೆಣಸೆಲ್ಲ ತೇಳ್ತಾ ಇದೆ ಅದ್ಭುತವಾಗಿ. ತೆಳುವಾದಂಥ ಸಾರು, ಇವ್ರು ಹೇಳೋದಕ್ಕೆ ಕುಡಿದು ಬಿಡ್ಬೋದೇನೋ. ಅದ್ಭುತವಾಗಿದೆ. ನಲ್ಲಿ ಮೂಳೆಯ ಫ್ರೈ ಯೂಶಲಿ ಎಲ್ಲರೂ ಮಾಡ್ತಾರೆ, ಇದು ನಲ್ಲಿ ಮೂಳೆಯ ಸೂಪು. ಕರಿ ಆ ಸೂಪಿನಲ್ಲಿ ಸಾರಿನ ಅಂಶ ಇರುತ್ತೆ, ಆದ್ದರಿಂದ ನಲ್ಲಿ ಮೂಳೆ ಸೂಪ್ ಕರಿ ಇದು. ಎಸ್ ಸರ್, ಫಸ್ಟು ತೆಳುವಾದಂಥ ಸಾರು ಹಾಕಿ ಆಮೇಲೆ ಮಾಂಸ ಹಾಕಿ. ಓಹೋ, ಬರೀ ನಲ್ಲಿ ಮೂಳೆನೇ ಅಲ್ಲ ಇದು? ಹ್ಞೂ ಸರ್. ಹ್ಞೂ, ಹಾಕಿ ಹಾಕಿ ಹಾಕಿ, ಒಂದ್ರ ಮೇಲೆ ಅಂದಾಗ ಹಂಗೆ ಹಂಗೆ ಹಾಕಿ. ಎಸ್ ಎಸ್, ಹಂಗೆ ಅಲ್ಲಿ ಸರ್, ಕಬ್ಬನ್ಪೇಟೆಯ ಚಂದ್ರಪ್ಪ ಹೋಟೆಲಲ್ಲಿ ನಲ್ಲಿ ಮೂಳೆ ಸೂಪ್ ಕರಿ. ನಲ್ಲಿ ಮೂಳೆ ಸೂಪ್ ಕರಿ ಕೊಟ್ಟಿದ್ದಾರೆ, ಘಮ್ ಅಂತ ಇದೆ. ಇದನ್ನ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಯಾವ ರೀತಿ ಮಾಡಿದ್ರು ಆಮೇಲೆ ತೋರಿಸ್ತೀನಿ. ಫಸ್ಟು ತಿನ್ನಕ್ಕೆ ನಮಗೆ ಕೊಟ್ಟಿದ್ದಾರೆ, ರುಚಿ ನಮಗೆ, ಆಮೇಲೆ ನಿಮಗೆ. ಬನ್ನಿ ಸರ್. ಎಲ್ಲಿ ನಿಮ್ಮ ವೈಫ್ ಕರ್ಕೊಂಬಂದಿದ್ದೀರಾ? ಇಲ್ಲ ಸರ್. ಯಾಕೆ ಸ್ವಾಮಿ? ಸ್ವಲ್ಪ ಬಿಸಿ ಇದು ಹೋಟ್ಲಿ, ನಾನು ಬರ್ಬಿಟ್ರೆ ಹೋಟ್ಲ್ ಯಾರು ನೋಡ್ಕೊಂಡ್ರೆ ಸರ್? ಅದಕ್ಕೆ ಹ್ಞೂ ಸರ್, ನೀವು ಒಬ್ಬರೇ ಬಂದ್ಬಿಟ್ರಾ? ಹ್ಞೂ ಸರ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಒಳ್ಳೆಯ ಒಂದು ನಲ್ಲಿ ಮೂಳೆಯ ಸೂಪ್ ಕರಿನ ಮಾಡಿದ್ದಾರೆ. ಕಾಂತರಾಜ್ ಅವರು ಬಂದಿದ್ದಾರೆ, ಕಬ್ಬನ್ಪೇಟೆಯ ಚಂದ್ರಪ್ಪ ಅವರ ಹೋಟೆಲು, ಮಾಗಡಿ ರೋಡು ಸುಂಕದ ಕಟ್ಟೆ ಹತ್ರ ಲೆಫ್ಟ್ ಹ್ಯಾಂಡ್ ಸೈಡ್ ಹಿಂಗೆ ಹೋಗ್ತೀನಿ ನಿಮಗೆ ಕಾಣುತ್ತೆ. ಅಲ್ಲಿಂದ ಬಂದಿದ್ದಾರೆ. ಒಳ್ಳೆ ಸೂಪ್ ಕರಿ ಮೂಳೆ ಅವರೇ, ಟೇಸ್ಟ್ ಮಾಡಿ ಅಂತ ಹೇಳಿದರೆ ಟೇಸ್ಟ್ ಮಾಡ್ಬಿಡೋದಾ? ಹ್ಞೂ ಸರ್, ಮಾಡಿ ಸರ್. ಯಾರ ಜೊತೆ ತಿನ್ನೋದಿನ ಸರ್? ನೀ ಹೇಳಿದ್ನಲ್ಲ ನೀರು ದೋಸೆ ಮಲ್ಲಿಗೆ ಇಡ್ಲಿ. ಸೊ ಮಿಲಿಟರಿ ಹೋಟೆಲ್, ನಾವು ಮಲ್ಲಿಗೆ ಇಡ್ಲಿ ಮಾಡಲ್ಲ, ತಟ್ಟೆ ಇಡ್ಲಿ ದೋಸೆ ಮಾಡಲ್ಲ, ತಟ್ಟೆ ಇಡ್ಲಿ ನೀನು ಮಾಡಲ್ಲ. ನಮ್ದೇನಿದ್ರು ಮುದ್ದೆ, ಮುದ್ದೆಗೆ ಚಪಾತಿ, ಚಪಾತಿಗೆ ಆಗಲ್ಲ. ಏನ್ ಮಾಡೋದು? ಸೂಪ್ ಕರಿಯಾಗೆ ಕುಡಿಬೋದು ಸರ್. ಓಕೆ, ಏನೋ ಒಂದು ದಾರಿ ಮಾಡಣ. ಬಂದೆ ಅಣ್ಣ, ಬಿಸಿ ಬಿಸಿ ಮುದ್ದೆ ಇದೆ. ಸರ್, ನೇಪಾಳಿ ಅಂದ್ರೆ ಈ ನೇಪಾಳಿನ ಹಿಡ್ಕೊ ಬಂದೆ. ಓ, ಅಲ್ಲೆಲ್ಲ ಓಡಾಡ್ತಿದ್ದ, ಎಡ್ಬಿಡಂಗಿ ತರ ಕೆಳಕ ಬಂದ್ವಿ, ಕನ್ನಡ ಕಲ್ಸ್ಬಿಟ್ವಿ. ಸೇಮ್ ಹಂಗೆ ಕಾಣ್ತಾರೆ ಸರ್. ನಮ್ಗೆ ಕನ್ನಡ ಹೇಳ್ಕೊಡ್ತಾನೆ ಇವಾಗೂ? ನಮ್ದು ರಾಜಧಾನಿ ಬೆಂಗಳೂರು, ಹಾಸನ್ ಜಿಲ್ಲೆ, ಬೇಲೂರು ತಾಲೂಕ್, ಬಿಕ್ಕೋಡ ಹೋಗ್ಲಿ, ತಗರೆ ಪೋಸ್ಟ್, ಟೀ ಸಕಲೇಶ್ಪುರ. ಸಕಲೇಶ್ಪುರನ? ಊರಿಗೆ ಹೋಗ್ಬೇಕಾರೆ ನಿಮ್ಮ ಹೋಟ್ಲಿಗೆ ಬಂದೆ, ಬಾಗಿಲು ಮುಚ್ಚಿದ್ರಿ. ನೀನು ಮುದ್ದೆ ತರ ಕೇಳಿದೆ ನಾನು.
ಬಿಸಿ ಬಿಸಿ ಮುದ್ದೆ ಇದಕ್ಕೆ ಸೂಪ್ ಅಲ್ಲಿ ಮುದ್ದೆ ತಿಂತಾರೇನ ನಿಮ್ಗೇನ ಕೆಲಸ ಬೇಕಂದ್ರೆ ಇವನೊಬ್ಬನ್ ಕಳಿಸ್ ನಮಗ್ ಬೇಡ ಸರ್ ನೇಪಾಲ ಇಟ್ಕೊಂಡು ನಮ್ಮನ್ನ ಕಳ್ಸಿಕೊಡ್ತಾರೆ ನಮ್ಮನ್ನ ಇಟ್ಕೊಂಡು ನಮ್ಮ ಕರ್ಮ ಅನುಭವಿಸ್ತಾರೆ ಸರ್ ನಮ್ದು ಹಂಗಂತೀರಾ ಹ್ಞೂ ಸರ್ ಹಾಂ ಮಿಲಿಟರಿ ಹೋಟ್ಲ್ ಹೇಳಿ ಎಷ್ಟು 50 ಬಿರಿಯಾನಿ ಯಾವಾಗ ಬೇಕು ಅರ್ಧ ಗಂಟೆ ಬಿಟ್ಟ ಓಕೆ ನಾವೇ ತಂದು ಕೊಡ್ಬೇಕಾ ಹ್ಞೂ ಈಚೆ ಹೋಗಿ ಕಾಯ್ತಾ ಇರ್ತಾನೆ ನನ್ನ ಮಗ ಇವನು ಇವನಿಗೆ ಆರ್ಡ್ರಿಗಿಂತ ನೀಚೆ ಹೋಗ್ಬಿಡ್ಬೇಕು ಏನಾರ ಕಾರಣ ಹೇಳ್ಕೊಂಡು ಗೊತ್ತಾಯ್ತು ಹೋಗಪ್ಪ ನೀನೇ ತೊಗೊಂಡೋಗು 50 ಬಿರಿಯಾನಿ ಅಂತಣ್ಣ ಹ್ಞೂ ತೊಗೊಂಡೋಗು ಸೈಕಲ್ ಪಂಚರ್ ಆಗ್ಬಿಟ್ಟಿತ್ತಣವು ಆಟೋಲೇ ಹೋಗು 50 ತಾನೇ ಹೋಗು ಹೋಗು ಆಟೋಲೇ ಹೋಗಿ ಬರೋ ಯಾವುದೇ ಸೂಪ್ ಆದರೂ ಕೂಡ ಅದೇನೋ ಇಮಿಡಿಯೇಟಾಗಿ ಕುಡಿದ ತಕ್ಷಣ ರುಚಿ ಸಿಗಲ್ಲ ಒಂದು 5-6 ಸ್ಪೂನು ತಿಂದಾದ್ಮೇಲೆ ಅದ್ರ ಮಜಾ ಗೊತ್ತಾಗೋದು ಇದು ಒಳ್ಳೆ ಒಂದು ಸೂಪಿನ ಪ್ರಯತ್ನ ಅನ್ಬೇಕು ಮಾತಾಡ್ಬೇಕಾದ್ರೆ ವಾಯ್ಸೇ ಚೇಂಜ್ ಆಗಬೇಕು ಅವಾಗ ಗೊತ್ತಾಗುತ್ತೆ ಆ ಮೆಣಸಿನ ಗಮ್ಮತ್ತು ಹಾಕಿರೋಂಥ ಇಂಗ್ರೀಡಿಯೆಂಟ್ಸು ಅದೆಲ್ಲ ಸೋಸಿ ಒಂದೊಳ್ಳೆ ಸೂಪರ್ ಮಾಡಿ ಕೊಟ್ಟಿದ್ದಾರೆ ಆಮೇಲೆ ಯಾವುದೋ ಪೌಡ್ರ್ ಗಿಡ್ರು ಹಾಕಲ್ಲ ಸರ್ ಪಕ್ಕ ನಾಟಿಸ್ಟ್ ಇಲ್ಲ ಸರ್ ಹ್ಞೂ ನೀವು ಪೌಡ್ರ್ ಗಿಡ್ರು ಹಾಕಲ್ಲ ಬಿಡಿ ನೀವು ಪೌಡ್ರ್ ಹಾಕೋರು ಏನು ಬೆಳೆ ಕಾಣಲ್ಲ ನಮ್ಗೆ ಅಲ್ಲ ನಮ್ದಲ್ಲ ಸರ್ ಅಲ್ಲಿ ಸರ್ ಐಟಮ್ಗೆ ಸರ್ ಐಟಮ್ ಕರೆಕ್ಟಾಗಿ ಹೇಳ್ರಿ ನೀವ್ರಿ ನಾಟಿ ಸ್ಟೈಲಲ್ಲಿ ಅವಾಗಲೇ ರುಬ್ಬಿ ಅವಾಗಲೇ ತಂದು ಅವಾಗಲೇ ಜಜ್ಜಿ ಮಾಡುವಂಥದ್ದು ನಾವು ಯಾವುದೂ ಪೌಡ್ರ್ ಯೂಸ್ ಮಾಡಲ್ಲ ಸರ್ ಅಂತ ಹೇಳ್ತಾ ಇದ್ದಾರೆ ನಮ್ಮ ಕಬ್ಬನ್ಪೇಟೆಯ ಖ್ಯಾತಿ ಚಂದ್ರಪ್ಪನವರ ಹೋಟಲು ಮಾಗಡಿ ರೋಡಲ್ಲಿದೆ ಅದ್ಭುತವಾದಂಥ ಹೋಟ್ಲು ಹೋಗ್ಬೋದು ಒಳ್ಳೆ ಈ ಸೂಪ್ ಕರಿನ ತಿನ್ಬೋದು ತುಂಬ ಸಖತ್ತಾಗಿದೆ ಸೂಪ್ನ ಕುಡಿಬೇಕಂದ್ರೆ ನಿಧಾನ ಕುಡಿಬೇಕು ಅರ್ಜೆಂಟ್ ಎಲ್ಲ ಮಾಡ್ಕೊಂಡು ಸೂಪ್ ಕುಡಿಯೋಕ್ಕಾಗಲ್ಲ ಆಮೇಲೆ ಒಂದು 5-6 ಸ್ಪೂನು ಹೋಗಾದ್ಮೇಲೆ ಆ ಸೂಪಿನ ಮಜಾ ನಮಗೆ ಬರೋದು ತುಂಬ ಚೆನ್ನಾಗಿದೆ ಒಳ್ಳೆ ಸೂಪ್ನ ಕುಡಿಬೇಕು ನಲ್ಲಿ ಸೂಪ್ ಕರಿ ಏನಾದ್ರು ಬೇಕಾಗಿದ್ರೆ ಚಂದ್ರಪ್ಪ ಹೋಟ್ಲಿಗೆ ಹೋಗಿ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಕಬ್ಬನ್ಪೇಟೆಯ ಚಂದ್ರಪ್ಪ ಹೋಟ್ಲಿಂದ ಬಂದಿದ್ದಾರೆ ಇಟ್ಕೊಳ್ಳಿ ಬಂದಿದ್ದಕ್ಕೆ ಭಾಳ ಖುಷಿ ಆಯಿತು ಒಳ್ಳೆ ಟೇಸ್ಟ್ನ ತೋರಿಸಿದ್ದೀರಾ ಇನ್ನೊಂದ್ಸರಿ ಬನ್ನಿ ಇನ್ನೊಳಗೆ ತೋರಿಸ್ಬಿಟ್ಟು ಹೋಗಿ ಥ್ಯಾಂಕ್ ಯು ಕಾಂತಣ್ಣ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಏನಾದ್ರೂ ಚಂದ್ರಪ್ಪ ಹೋಟ್ಲಿಗೆ ಹೋಗ್ಬೇಕು ಅಲ್ಲಿ ಹೋಗ್ತಾ ಇದ್ದೀವಿ ಹೋಟ್ಲು ತೆಗ್ದಿರುತ್ತಾ ತೆಗ್ದಿರಲ್ವಾ ಬಿರಿಯಾನಿ ಖಾಲಿ ಆಗ್ಬಿಡುತ್ತಾ ಖಾಲಿ ಆಗಿಲ್ವಾ ಹೇಳಿ ನಿಮ್ಮ ನಂಬರ್ ಹೇಳಿ ಸರ್ 9844-2702-270-2705050 ಈ ನಂಬರ್ ಫೋನ್ ಮಾಡಿ ಕಾಂತರಾಜ್ ಅವರೇ ಸಿಗ್ತಾರೆ ಬೇಕಾಗಿರುವಂತ ಅಡುಗೆನ ಮಾಡಿಸಿ ರಿಸರ್ವ್ ಮಾಡಿ ನಿಮಗೋಸ್ಕರ ಕಾಯ್ತಾ ಇರ್ತಾರೆ ತಗೊಳ್ಳಿ ಕಾಂತರಾಜ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಒಳ್ಳೆ ಒಂದು ನಲ್ಲಿ ಮೂಳೆಯ ಸೂಪ್ ಕರಿನ ಮಾಡಿ ನಮ್ಗೆ ಕೇಳ್ಕೊಟ್ಟಿದ್ದಾರೆ ಇದನ್ನು ಖಾಲಿ ಮಾಡೋ ಪ್ರಶ್ನೆ ಎಲ್ಲ ಫಸ್ಟು ನೀವು ನೋಡ್ಕೊಳ್ಳಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಮಸಾಲೆ ಜಾಸ್ತಿ ಬೇಡ ಅಂದಾಗ ಜಾಸ್ತಿ ಊಟ ಮಾಡಬೇಕಾದಾಗ ಈ ಥರ ಸೂಪ್ ಕರಿನ ಮಾಡಿಕೊಂಡ್ರೆ ಅದ್ಭುತವಾಗಿರುತ್ತೆ ಇವತ್ತೇ ನೋಡ್ಕೊಳ್ಳಿ ಇವತ್ತೇ ಮಾಡ್ಕೊಳ್ಳಿ ನಲ್ಲಿ ಮೂಳೆ ಸೂಪ್ ಕರಿ ಮಾಡುವ ವಿಧಾನ ಒಂದು ಪ್ಯಾನಿಗೆ ಎಣ್ಣೆ ಈರುಳ್ಳಿ ಕಾಳುಮೆಣಸು ಲವಂಗ ಚಕ್ಕೆ ಹಸಿಮೆಣಸಿನಕಾಯಿ ಶುಂಠಿ ಬೆಳ್ಳುಳ್ಳಿ ಟೊಮೊಟೊ ತೆಂಗಿನಕಾಯಿ ತುರಿ ಹುರಿಗಡ್ಲೆ ಕೊತ್ತಂಬರಿ ಸೊಪ್ಪು ಧನಿಯಾ ಪುಡಿ ಹಾಕಿ ಬಾಡಿಸಿ ಮಿಕ್ಸಿ ಜರಿಗೆ ಹಾಕಿ ನೀರು ಸೇರಿಸಿ ರುಬ್ಬಿ ಸೋಸಿಟ್ಟುಕೊಳ್ಳಿ ಕುಕ್ಕರಿಗೆ ಎಣ್ಣೆ ಈರುಳ್ಳಿ ಕಾಳುಮೆಣಸು ಲವಂಗ ಚಕ್ಕೆ ಅರಿಶಿನ ನಲ್ಲಿ ಮೂಳೆ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಉಪ್ಪು ನೀರು ಹಾಕಿ ಮುಚ್ಚಳ ಮುಚ್ಚಿ 5 ವಿಜಲ್ ಕುಯಿಸಿ ನಂತರ ಸೋಸಿಕೊಂಡ ಮಸಾಲ ಹಾಕಿ ಮುಚ್ಚಳ ಮುಚ್ಚಿ ಪುನಃ 2 ವಿಜಲ್ ಕುಯಿಸಿದರೆ ನಲ್ಲಿ ಮೂಳೆ ಸೂಪ್ ಕರಿ ನಿಮ್ಮನೆಯಲ್ಲೂ ರೆಡಿ ಒಳ್ಳೆ ನಲ್ಲಿ ಸೂಪ್ನ ನೋಡಿದ್ವಿ ಸಿಕ್ಕಾಪಟ್ಟೆ ಸಖತ್ತಾಗಿದೆ ತಿಂದು ಖಾಲಿ ಮಾಡಾಯಿತು ನೀವು ಸಹ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಾದ್ರೆ ವೆರಿ ಸಿಂಪಲ್ ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಕೈರುಚಿಗೋಸ್ಕರ ಮಿಲಿಟ್ರಿ ಹೋಟ್ಲಲ್ಲಿ ನಾನು ಕಾಯ್ತಾ ಇರ್ತೀನಿ ಶನಿವಾರ ಮತ್ತು ಭಾನುವಾರ ಮಧ್ಯಾಹ್ನ 1-2 ಗಂಟೆ ತನಕ ನಮ್ಮ ಮುರಳಿ ಮಿಲಿಟ್ರಿ ಹೋಟೆಲ್ ಕಾರ್ಯಕ್ರಮ ಮತ್ತೆ ಸಿಗ್ತೀನಿ ಬರ್ತಾ ಇದ್ದೀನಿ ನಮ್ಮ ವಿಳಾಸ ಜೀ ಕನ್ನಡ ಮುರಳಿ ಮಿಲಿಟರಿ ಹೋಟೆಲ್ ವಿಭಾಗ ಅಂಚೆಪೆಟ್ಟಿಗೆ ಸಂಖ್ಯೆ 5199 MG ರಸ್ತೆ ಬೆಂಗಳೂರು 1 ಇಮೇಲ್ ವಿಳಾಸ ಮುರಳಿ ಮಿಲಿಟರಿ ಹೋಟೆಲ್ @ zee.slgroup.com